ವೇದಿಕೆಯ ಮೇಲೆ ಹಾಡಿ ಕುಣಿದು ಪ್ರೇಕ್ಷಕರ ಮನಮೇಟುವುದು ಒಂದು ಮುಖವಾದರೆ ಈ ಏಕಾಂಗಿತನ ಮತ್ತೊಂದು ಮುಖ. ಹೀಗೇಕೆ? ಉತ್ತರಕ್ಕಾಗಿ ನನ್ನೀ ನಾಯಕನ ನೆನಪಿನ ಪುಟಗಳನ್ನು ನೋಡಿ.
ಇವಾಗ? May I come in, madam? ಓ ಬಾರಪ್ಪ ಹೀರೋ, ಇವ ಟೈಮ್ ಎಷ್ಟು ಅಂತ ಗೊತ್ತಿದೆಯಾ ನಿಂಗೆ? ಸಾರಿ ಮೇಡಮ್, ವಾಚ್ ಇಲ್ಲ. ನಿನ್ನತ್ರ ವಾಚ್ ಇಲ್ಲ ಅಂದ್ರೆ ಬೇರೆ ಹತ್ರ ಟೈಮ್ ಕೇಳ್ಬೋದಲ್ಲ. ನೋ, ನನ್ನನ್ನು ಅಷ್ಟೊಂದು ಚೀಪಾಗಿ ತಿಳ್ಕೊಬೇಡಿ ಮೇಡಮ್. ನನಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ನಾನಾಗಿ ನಾನೇ ದುಡ್ದು ವಾಚ್ ತಗೊಳ್ಳೋವರೆಗೂ ಬೇರೆಯವ್ರ ಹತ್ರ ಟೈಮ್ ಕೇಳಲ್ಲ. ಅಂಡರ್ಸ್ಟ್ಯಾಂಡ್? ಕಾಲೇಜಿಗೆ ಲೈಟ್ ಆಗಿ ಬಂದಿದಲ್ದೆ ತರ್ಲೆ ಮಾಡ್ತಿದ್ಯಾ? ನಾಚಿಕೆಗಳು ನಿನಗೆ? ಎಷ್ಟೊಂದು ಇಂಟೆಲಿಜೆಂಟ್ ಆಗಿದ್ದು ನೀನು, ಈ ತರ್ಲೆಗಳ ಜೊತೆ ಸೇರ್ಕೊಂಡು ಶುದ್ಧ ತರ್ಲೆ ಆಗಿದ್ಯಾ. ಹಾಕ್ ಕೂತ್ಕೋ. ನೋಡ್ದನ ಮೇಡಮ್ ಹೇಗ್ ಹೋಗಿರ್ತೀಯ ನನ್ನ ಮುಚ್ಕೊಂಡ್ ಕೂತ್ಕೋತ್ಯಾ? ಲೋ, ಕತ್ತೆಗಳಿಗೆ ಏನ್ರ ಗೊತ್ತು ಕಸ್ತೂರಿ ವಾಸನೆ. ಮೇಡಮ್ ಮೇಲೆ ಲವ್ ಇದೆ ಗೊತ್ತಾ? ಯೋ ಶೃಂಗಾರ, ಆ ಸೋಡಾ ಬುಡ್ಡಿ ನನ್ನ ಮಗ ನಾವು ಮಾತಾಡ್ತಿರೋದನ್ನ ಆಗ್ಲಿಂದ ಗುರಾಯಿಸ್ತಾವ್ನೆ ನೋಡ. ಏನಿದ್ದ ಗಲಾಟೆ, ಯಾಕೆ ಬರ್ತೀರಾ ಕಾಲೇಜ್ಗೆ? ಲೈ ನೋಡಿ ಏಕೆ ಸೈಲೆನ್ಸ್. ಶೃಂಗಾರ್ ಗೆಟ್ ಅಪ್, ಏನಿನ್ ಪ್ರಾಬ್ಲಮ್? ನೀವು ಎದ್ದಳಿ, ಕಮ್ ಆನ್ ಗೆಟ್ ಅಪ್. ಏನದು, ಯಾಕೆ ನಗ್ತಾ ಇದ್ದೀರಾ? ಮೇಡಮ್ ಅದು ಅದು ನೀವು ನಿಕ್ಕರ್ ಟೀ ಶರ್ಟ್ ಹಾಕೊಂಡ್ರೆ ಥೇಟ್ ಶ್ರೀದೇವಿ ತರ ಇರ್ತೀರಾ ಅಂತ ನಮ್ ಕಿಟ್ಟಿ ಹೇಳ್ತಿದ್ದ. ನಿಮ್ಮಿಂದ ಎಲ್ಲ ಹುಡುಗರು ಹಾಳಾಗಿ ಹೋಗ್ತಾ ಇದ್ದಾರೆ, ನಡೀರಿ ಹೊರಗಡೆ. ಮೇಡಮ್ ಐ ಸೇ ಡೋಂಟ್ ಗೆಟ್ ಔಟ್. ಏನ ಶೃಂಗಾರ, ರೋಡ್ ನಲ್ಲಿ ಒಂದ್ ನರ್ಪಿಳೆನು ಕಾಣಿಸ್ತಾ ಇಲ್ವಲ್ಲೋ? ಓಹೋ, ಈಗ ಕಳ್ಳರ ಕಾಟ ಜಾಸ್ತಿ ಅಲ್ವಾ? ಅದಕ್ಕೆ ಈ ಗೌರ್ಮೆಂಟ್ ನವರು 7 ಗಂಟೆಗೆ ಊಟ ಮಾಡಿ ಮಲ್ಕೊಂಬಿಡಿ ಅಂತ ರೂಲ್ಸ್ ಮಾಡಿರ್ಬೇಕು. ಇಷ್ಟೊತ್ತಿಗೆ ಎಲ್ಲ ಹೋಗೋದು? ಇದ್ದೇ ಇದೆಯಲ್ಲ ಕಾಳಪ್ಪನ ಹೋಟ್ಲೋಗಿ ಗಣತ್ತಾಗಿ ಊಟ ಮಾಡ್ಬಿಟ್ಟು. ಅರೆ ನೀವ ಶೆಟ್ರೆ, ನೀವಿಷ್ಟು ಬೆಳ್ಳಿಗಿದ್ದಿದ್ದಕ್ಕೆ ಈ ಅಮಾಸೆ ಕತ್ಲಲ್ಲೂ ಗೊತ್ತಾಯ್ತು, ಇಲ್ಲ ಅಂದ್ರೆ ನಿಮ್ ಕತೆ ಅಷ್ಟೇ ಇಷ್ಟೊತ್ತಿಗೆ. ಹೌದಯ್ಯ, ನಿಮ್ಮಂತ ಸಹವಾಸ ಮಾಡಿದ್ರೆ ತಲೆನೂ ಹೊಡಿಬೇಕಾಗುತ್ತೆ, ಕಳ್ತನನೂ ಮಾಡ್ಬೇಕಾಗುತ್ತೆ, ಟೋಪಿನೂ ಹಾಕ್ಬೇಕಾಗುತ್ತೆ. ಹೌದು ಹೌದು ಕಣ್ರಯ್ಯ, ಒಂದ್ ವರ್ಷದಿಂದ ತಲೆ ತಪ್ಪಿಸ್ಕೊಂಡ್ ತಿರುಗ್ತಾ ಇದ್ದೀರಾ, ಮನೆ ಬಾಡಿಗೆ ಕೊಡದೆ. ಇನ್ನೊಂದ್ ವಾರದಲ್ಲಿ ಬಾಡಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಾಮಾನ್ಯ ಎತ್ತಿ ಹೊರಗಡೆ ಬೀಸಿ ಹಾಕ್ಬಿಡ್ತೀನಿ. ದೊಂಗನ ಕೊಡ್ಕಲು ಏನ್ರ ಮುಖಂ ಚುಸ್ತಾವೋ? ನೀನೇನ್ ಮೈಸೂರ್ ಮಹಾರಾಜರ ಮೊಮ್ಮಗ ನೀನ? ಹೋಗಿ ಕಾಳಪ್ಪನ್ ಕ್ಯಾಂಟೀನ್ ಅಲ್ಲಿ 4 ಕಾಫಿ ಹೇಳ್ಬಿಟ್ ಬಾ. ಕಾಳಪ್ಪನ ಅವನ್ ಸವಾಸ ಬೇಡ, ಹೋಗಲು. ಲೋಕಿಟ್ಟಿ ನೀನ್ ಯಾರು? ಅಲ್ಲ, ಅಂತ ನಮ್ ಪ್ರಿನ್ಸಿಪಾಲ್ರಿಗೆ ನೀರ್ ಕುಡಿಸ್ದವನು ಆ ಕಾಳಪ್ಪ ಎಲ್ಲ ನಿನ್ಗೆ ಯಾವ ಲೆಕ್ಕನು? ಹೋಗೋ, ಎದ್ದು ಹೋಗೋ. ಹೋಗಲಿ ಹೋಗೋ. ನಿಂಗೆ ಹೇಳಿದ್ ಕಾಫಿ ತಗೊಂಬಾ. ಏಯ್, ಹೇಳಿದ್ ನಿನಗೆ ಅವನ್ಗಲ್ಲ, ಹೇಳೋ ಮೇಲೆ ಜಾರ್ಸ್ ಓದಿತಿ ನೋಡು. ಇವೊಂದೊಳ್ಳೆ ಕತೆ ಆಯ್ತಲ್ಲ. ಏನೋ ಕಾಳ, ಚೆನ್ನಾಗಿದ್ದೀಯಾ? ಇಷ್ಟು ದಿವಸ ನೀನ್ ನನ್ನ ಸಾರು ದೇವರು ಅಂತಿದ್ದನು, ಇವತ್ ಏಕ್ದಮ್ ಏನೋ ಕಾಳ ಅಂತೀಯ. ಇಷ್ಟು ದಿವಸ ನಮ್ಮ ಹತ್ರ ಕಾಸಿರ್ಲಿಲ್ಲ, ಆದ್ರೆ ಇವತ್ ಆಗಲ್ಲ. ನಮ್ ರವಿಗೆ 5 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿಲ್ಲ, ಕಳ್ಕೊಂಡು ಮಾರುತಿ ಕಾರ್ ತಗೊಂಬರ್ಬೇಕಂತಿದ್ದೀವಿ, ಗೊತ್ತಲ್ಲೇ? ಏನ್ ಸರ್ ನೀವ್ ಹೇಳ್ತಿರೋದು? ಲೇ ಬಿಸಿ, ಸಾರ್ಗೆ ಸ್ಟ್ರಾಂಗ್ ಕಾಫಿ ಕೊಡು. ಇಲ್ಲಿ ಕುಡಿದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ. ರೂಮ್ಗೆ 4 ಸ್ಪೆಷಲ್ ಕಾಫಿ ಕಳ್ಸು, ತಿಂಡಿಗೆ ಇಲ್ಲೇ ಬರ್ತೀವಿ. ಹಾಗಾದ್ರೆ ಬಾಕಿ 800 ರೂಪಾಯಿ ಕೊಟ್ಟು ಬಿಡ್ತೀರಾ? ಹೋದ್ನ
ತೋರ್ಸ್ಬಿಟ್ಟಲ್ಲ ನೀನ್ ಹಳೆ ಕ್ಯಾಂಟೀನ್ ಬಂದಿನ. ಏನು ಹುಡುಗನ್ನ ಹತ್ತುವರೆಗೆ ಸ್ವಿಸ್ ಬ್ಯಾಂಕ್ ಹತ್ರ ಕಳ್ಸು, ಹಿಂಗೆ ಕಳ್ಸ್ಬೇಡ, ನನ್ ಮಾನ ಮರ್ಯಾದೆ ಹೋಗುತ್ತೆ. ಒಳ್ಳೆ ಬಟ್ಟೆ ಹಾಕಿ ಕಳ್ಸು, 1000 ರೂಪಾಯಿ ಕೊಡ್ತೀನಿ, 200 ರೂಪಾಯಿ ಶಿವರಾತ್ರಿ ಖರ್ಚಿಗೆ ಮಾಡಿಕ. ಯಾರ ಮುಖ ನೋಡ್ನೋ ಅಪ್ಪ, ಬಿಜಲಿ ಹಿಟ್ಟಣ್ಣವ್ರಿಗೆ 4 ಕಾಫಿ ಕಳಿಸ್ಕೊಡು. ಯಾ ಬಿಜಲಿ, ನನ್ ಮಗನೆ ಯಾಕಂತ ಕಾಫಿ ತರೋದು? ಲೋಕಿಟ್ಟಿ, ಏನು ಇದು ಆಶ್ಚರ್ಯವಾಗಿದೆ? ಆ ಕಾಳಪ್ಪನಿಗೆ ಅದೇನ್ ಮಾಡಿ ಮಾಡಿದೆ? ಈಗಿನ ಕಾಲದಲ್ಲಿ ನಮ್ಮಂತವ್ರು ಬದುಕ್ಬೇಕಾದ್ರೆ ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರನ ಪೋಣಿಸ್ಕೊಂಡು ನಮ್ಮ ಬಡತನ ಅನ್ನೋ ಬಟ್ಟೆನ ಒಲ್ಕೋಬೇಕು ಕಣ. ನಮ್ಮ ರವಿಗೆ 100,000 ರೂಪಾಯಿ ಬಂದಿದೆ ಅಂತ ಒಂದ್ ಬುಳ್ಳೆ ಬಿಟ್ಟೆ ನೋಡು, ಆ ಕಾಳಪ್ಪ ನನ್ ಬುಟ್ಟಿಗೆ ಬಿದ್ದೆ ಬಿಟ್ಟ ಕಣಲು. ಎಷ್ಟೇ ಆದ್ರೂ ಕಮಂಗಿ ನನ್ ಮಗ ಅಲ್ವಾ? ಇದೆಲ್ಲ ಕಿತ್ತಾಕ್ಸ್ಬಿಟ್ಟು ಕಾಲ್ ಶೇಟ್ ಮಾಡ್ಕೊಂಬಿಡೋಣ, ಏನಂತೀಯ? ಏ ಬಿಜಲಿ, ಏನ್ ಬೇಕಾಗಿತ್ತು ಸರ್? ಏ ಆಗ್ಲಿ, ಹೇಳಿಲ್ವಾ ನಿನ್ಗೆ 4 ದೋಸೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬ. ಏ ಬಿಜಲಿ, ಮ್ಯಾಲೆ ಬೆಣ್ಣೆ ಹಾಕೊಂಬ, ಇಲ್ಲಾಂದ್ರೆ ನಿನ್ನ ಬಾಂಡ್ಲಿ ಮೇಲೆ ಹಾಕಿ ರೋಸ್ಟ್ ಮಾಡ್ಬಿಡ್ತೀನಿ. ಅಷ್ಟೇ ಸಾಕ? ಇನ್ನೂ ಏನಾದ್ರೂ ಬೇಕಾ ಸರ್? ಅಷ್ಟೇ ಸಾಕು, ಹೋಗ ತಲೆ ತಿನ್ಬೇಡ. ಲೋ, 4 ಬೆಣ್ಣೆ ಮಸಾಲೆ ತಗೊಂಡ್ ಬಂದ್ರು, ಸಾಹೇಬರು ಬಂದಿದ್ದಾರೆ. ಏನು ಶೃಂಗಾರ, ಮಸಾಲ ದೋಸೆ ರೋಸ್ಟ್ ಮಾಡ್ಕೊಂಬ ಅಂತಂದ್ರೆ ಫುಲ್ ಆಗಿ ರೋಸ್ಟ್ ಮಾಡ್ಕೊಂಬಂದ ಹೊಟ್ಟನೆ ಕಾಳೆನಾ ಪೇಪರ್ನಲ್ಲಿ ಲಾಟ್ರಿ ಟಿಕೆಟ್ ನಂಬರ್ ತಪ್ಪಾಗಿ ಪ್ರಿಂಟ್ ಮಾಡ್ಬಿಟ್ಟನೆ ಕಾಳೆನಾ? ಮಕ್ಕಳ ಏನೋ ಓದ್ತಿರೋ ಹುಡುಗರು ಅಂತ ಸುಮ್ಮನೆ ಬಿಟ್ರೆ 800 ರೂಪಾಯಿ ಸಾಲ ಮಾಡಿದ್ದು ಅಲ್ದೆ ನನಗೆ ಸುಳ್ಳು ಹೇಳಿ ನನ್ನ ಕಣ್ಣಿಗೆ ಮುನ್ನೆಚ್ಚುತ್ತಾ ಇದ್ದೀರಾ? ಡೈ ಚಚ್ಚುವಾಗಿ ನನ್ನ ಮಕ್ಕಳನ್ನ ಅಪ್ಪ ಏನಪ್ಪ ನೀನು? ಪಾಪ ಕೈಯಲ್ಲಿ ಕಾಸಿಲ್ಲ, ಅದಕ್ಕೆ ಹಾಗ ಮಾಡಿದ್ರು. ಕೈಯಲ್ಲಿ ಕಾಸಿಲ್ದ ಮೇಲೆ ನಯಾ ವಿನಯದಿಂದ ತಿಂಡಿ ಕೊಡಿ ಅಂತ ಕೇಳ್ಬೇಕು, ಅದು ಬಿಟ್ಬಿಟ್ಟು ಏ ಕಾಳ ಬಾರೋ ಇಲ್ಲಿ ಅಂತ. ನಿನಗೂ ಅವ್ರಿಗೂ ಸರಿಯಾದ ಜೋಡಿ. ಅಮ್ಮ ನೀನೆಲ್ಲ ಹೋಗ್ತೀಯ? ಶೃಂಗಾರ್ ಏನ್ಗೀತ, ಯಾಕೆಲ್ಲ ಓಡ್ ಬಂದ್ಬಿಟ್ರಿ? ನಾಳೆ ನಮ್ ಕಾಲೇಜ್ ನಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್, ಅದಕ್ಕೆ ಓಡಿ ಓಡಿ ಬಾಡಿನ ವಾರ್ಮ್ ಅಪ್ ಮಾಡ್ಕೊತಾ ಇದೀವಿ. ಸುಮ್ನೆ ಬುರ್ಡೆ ಬಿಡ್ಬೇಡ, ತಗೋ ದುಡ್ಡು, ಎಲ್ಲಾದ್ರೂ ಹೋಗಿ ಟಿಫನ್ ಮಾಡಿ. ವಾಟ್ ಅವಮಾನ ಅವಮಾನ, ಏನೇ ನಿಮ್ ತಿಂಡಿಗೆ ದುಡ್ಡು ಕೊಡಕ್ಕಾಗದೆ ಓಡ್ ಬಂದ್ವಿ ಅಂತ ತಿಳ್ಕೊಂಡಿದ್ಯಾ? ಏ ನಿಮ್ ವಿಷಯ ಎಲ್ಲ ಗೊತ್ತು, ತಗೊಳ್ಳಿ. ಜುಜುಬಿ 20 ರೂಪಾಯಿ ಕೊಡಕ್ ಬಂದ್ಯಾ? ಡೈಲಿ ನನ್ ಮೇಕಪ್ ಗೆ ವಾಷಿಂಗ್ ಗೆನೆ 40 ರೂಪಾಯಿ ಖರ್ಚಾಗುತ್ತೆ ಗೊತ್ತಾ ಹುಡುಗಿ? ಹೇಳ್ರ ಈಗೇನ್ ತಗೋತೀರಾ ಇಲ್ವೋ? ನೋ, ನಾಳೆ ನಿಮ್ ಅಪ್ಪನಿಗೆ 800 ರೂಪಾಯಿ ಬೀಸಾಕಿನೇ ಕಾಫಿಗ್ ಬರೋದು. ನಮ್ ಲೆವೆಲ್ ಏನು ಅಂತ ತಿಳ್ಕೊಂಡಿದ್ಯಾ? ಎತ್ಕೊಂಡ್ ಹೋಗು ನಿನ್ ಚಿಲ್ಡ್ರನ್. ಬಂದ್ಬಿಟ್ಲೆ ಇಲ್ಲಿ. ಹೌದಾ, ಸರಿ ಬಿಡು. ಹೆಣ್ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ತಗೊಂಡೋಗ್ತಾ ಇದೀನಿ, ನಾಳೆಯಿಂದ ಕೊಡೋದಾದ್ರೆ ಸ್ವಲ್ಪ ಬೇಗ ಬಂದ್ ಕೊಟ್ಬಿಡು ಆಯ್ತಾ? ಓ ನೀನ್ ಹೋಗು, ನಡಿ ನಡಿ ಬನ್ರ. ಏನು ಇದು, ನಮ್ ಮಾಮೂಲಿ ಜಾಗದಲ್ಲಿ ಡೀಸೆಂಟ್ ಪೊರ್ಕೆಗಳು ನಿಂತು ಬಿಟ್ಟಿದ್ದಾರೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಜಾಗ ತಾನೇ ಖಾಲಿ ಮಾಡಿಸಿದ್ರೆ ಆಯ್ತು ಬಿಡು. ಜಗಳ ಬೇಡ ಕಣ, ಅವ್ರನ್ನ ಹೆಂಗ್ ಖಾಲಿ ಮಾಡಿಸ್ತೀನಿ ಅನ್ನೋದನ್ನ ಸ್ವಲ್ಪ ನೋಡ್ತಾ ಇರು. ಏನಪ್ಪ ಕೊಣಕುಟ್ಟೆ, ಚೆನ್ನಾಗಿದ್ಯಾ? ಹೆಂಗೆ ನನ್ ಕರ ಮತ್ತ? ವೆರಿ ಗುಡ್ ಕಿಟ್ಟಿ. ಸಾರಿ ಕುಂಟಸ್, ಇದ್ ನಮ್ ಪರ್ಮನೆಂಟ್ ಜಾಗ, ಬೇಜಾರು ಮಾತ್ರ ಮಾಡ್ಕೋಬೇಡಿ. ಏ ಛತ್ರಿ ನನ್ ಮಕ್ಕಳು ಅಂದ್ರೆ ಇವರೇ ಕಣ. ಕಾಲೇಜಿಗೆ ಬರಕ್ಕೆ ಬೇಜಾರಾಗ್ತಾ ಇದೆ ಕಣ, ಒಂದ್ ಒಳ್ಳೆ ಪೀಸು ಕಣ್ಣಿಗೆ ಬೀಳಿಲ್ವಲ್ಲ. ಈ
ಯಾರು ಅದು ಅಪ್ಸರೆ? ನೀವು ಅಡ್ಮಿಷನ್ ಇರ್ಬೇಕು ಗುರು. ಓ, ಒಳ್ಳೆ ಏಂಜಲ್ ತರ ಇದ್ದಾಳಲ್ಲಮ್ಮ. ಅದಕ್ಕೆ ಯಾಕ ಏಂಜಲ್ ಸರ್ಸ್ಕೊಂತೀಯ ವರ್ಸ್ಗಳಲ್ಲಿ? ಆಯಾ ನಿನ್ನ ಇವತ್ತಿ ನನ್ನ ಮಗ ಅವಳ ಹತ್ರ ಮುಖ ತುಂಬಾ ಉಗಿಸ್ಕೊಂತಾನೆ ಕಣ್ರಲ್ಲ, ಏನಂತೀರಾ? ನನ್ ಕನ್ನಡಕ ಸಾರಿ, ನನ್ ಕನ್ನಡಕ ಎಲ್ಲಿ ಕಾಣಿಸ್ತಾನೆ ಇಲ್ಲ. ನನ್ ಬುಕ್ ಇಲ್ಲಿದೆ. ಥ್ಯಾಂಕ್ ಯು ಮಿಸ್, ಥ್ಯಾಂಕ್ ಯು. ದಯವಿಟ್ಟು ನನ್ನ ಆ ಕಡೆ ದಾಟಿಸ್ಬಿಡ್ತೀರಾ? ಅದಕ್ಕೇನಂತೆ, ಬನ್ನಿ. ಕಣ್ಣಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಬಾರ್ದು ಮಿಸ್. ಚೇಚೆ, ಯಾಕೆ ಹಾಗೆ ಹೇಳ್ತೀರಾ? ಇವತ್ತೊಂದಿನ ಏನೋ ನೀವು ರೋಡ್ ದಾಟಿಸ್ಬಿಡ್ರಿ, ಆದ್ರೆ ದಿನ ಯಾರು ದಾಟಿಸ್ತಾರೆ ಹೇಳಿ? ಈ ರೀತಿ ನಾನು ತುಂಬಾ ಹುಡುಗಿರಿಗೆ ಡಿಕ್ಕಿ ಹೊಡೆದಿದ್ದೀನಿ. ಕುರುಡ ಅಂತ ಗೊತ್ತಿದ್ರು, ಅವ್ರು ನನ್ನ ಕೆನ್ನೆ ಹೊಡೆದ್ರು. ನೀವೊಬ್ಬರೇ ನೋಡಿ, ನನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸಿದ್ರಿ, ನಿಮ್ ಕಾಲಲ್ಲಿ. ಚೇಚೆ, ಏನ್ ನೀವು ಹೀಗೆಲ್ಲ ಮಾತಾಡ್ಬೇಡಿ ಮಿಸ್. ನೀವು ಹಿಂದಿನ ಜನ್ಮದಲ್ಲಿ ನನಗೆ ಬಹಳ ಹತ್ತಿರದವರಾಗಿದ್ರಿ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಡಿಕ್ಕಿ ಹೊಡೆದ ತಕ್ಷಣ ನನಗೆ ಒಳ್ಳೆ ಕರೆಂಟ್ ಹೊಡೆದಾಗಾಯ್ತು. ನನ್ನ ಮಗ ಏನೋ ಸಖತ್ ಕತೆ ಬಿಡ್ತಾವನಲ್ಲ. ಹೋಗ್ಲಿ ಬಿಡಿ, ಗಂಡಸ್ರ ಕಣ್ಣೀರ್ ಹಾಕ್ಬಾರ್ದು, ಕಣ್ಣೀರ್ ಒರ್ಸ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು ಮಿಸ್. ನಿಮ್ಮಂಥವ್ರ ಉಪಕಾರ ಮಾಡಿದೆ, ಇನ್ ಯಾರು ಮಾಡ್ಬೇಕು? ನಿಮ್ಮನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಮಿಸ್. ನಿಮ್ಮನ್ನ ನಾನು ತುಂಬಾ. ನೋಡಿ, ಕ್ಲಾಸ್ ಟೈಮ್ ಆಯ್ತು, ನಾನು ಬರ್ತೀನಿ. ಆಗಾಗ ಸಿಗ್ತಾ ಇರಿ ಮಿಸ್. ಸರಿ. ಎಲ್ಲಾಡಿ ನನ್ ಮಗ, ಏನಂದ್ಲ ಅವಳು? ತುಂಬಾ ಮಾತಾಡ್ತಾ ಇದ್ದೆ? ಅವೆಲ್ಲ ನಿಮ್ಗೆ ಯಾಕ್ರ? ಲವರ್ಸ್ ಸಾವಿರ ಮಾತಾಡ್ಕೋತಾರೆ. ಲವರ್ಸ? ಎಸ್, ಅವಳ ಐ ಲವ್ ಯು ಅಂದ್ಲು. ಲವ್? ನಾನೇನು ಪುಂಗ್ನಹಳ್ಳಿಯಿಂದ ಬಂದಿಲ್ಲ, ನನ್ನ ಹತ್ರನೇ ಪಟ್ಟಿ ಕಟ್ಬೇಡ. ಏನ್ ಹೇಳಿದ್ಲು ಅಂತ ನಿಜ ಹೇಳಲು? ಅವಳೇನ್ ಹೇಳಿದ್ಲು ಗೊತ್ತಾ? ನಿನ್ ತೋರ್ಸಿ, ಅಲ್ಲಿ ನಿಂತಿದ್ದಾನಲ್ಲ ಮೋಟ್ ಮಿಸ್ಸೇವನು, ಬಹಳ ಸ್ಮಾರ್ಟ್ ಆಗಿ ಮುದ್ದು ಮುದ್ದಾಗಿದ್ದಾನೆ ಅಂದ್ಲು. ನೋಡ್ತಾ ಇದ್ರೆ ಹೋಗಿ ತಪ್ಕೊಳ್ಳೋಣ ಅನ್ಸುತ್ತೆ ಅಂದ್ಲು. ಹಂಗ ಸ್ವಲ್ಪ ತಿಳಿದಿ ಬಂದೆ. ಬಾರೋ ನನ್ ಮಗನೇ. ಟೈಮೇ ಸರಿಯಾಗಿ ಕ್ಲಾಸಿಗ್ ಬನ್ನಿ ಅಂತ ನೂರು ಸಲ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಿಮ್ ಕ್ಲಾಸಿಗ್ ಸೇರ್ಸಲ್ಲ, ನಡೀರಿ ಆಚೆಗೆ. ಮೇಡಮ್, ಮೇಡಮ್, ಪ್ಲೀಸ್ ಮೇಡಮ್. ಶರಾಬ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಮೇಡಮ್, ನಾವ್ ಅನಾಥರು ಮೇಡಮ್, ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಈ ಹುಡುಗರ ತರ ಮನೆಗೆ ಹೋದ ಕೂಡಲೇ ಹೊಟ್ಟೆಗೆ ಅನ್ನ ಹಾಕೋರು ಯಾರೂ ಇಲ್ಲ ಮೇಡಮ್. ಸಾಕಪ್ಪ ಸಾಕು, ಇನ್ಮೇಲೆ ನೀವು ದಿನ ಲೇಟ್ ಆಗಿ ಬಂದ್ರು ನಾನು ಯಾಕಪ್ಪ ಅಂತ ಕೇಳೋದಿಲ್ಲ. ಒಳಗಡೆ ಬನ್ನಿ. ನಾಟಕ ಆಡ್ತೀಯಾ? ಹೇಗಮ್ಮ ಇದೆ ಕಾಲೇಜು? ಮಂಗಳೂರು ಕಾಲೇಜ್ಗಿಂತ ಚೆನ್ನಾಗಿದ್ಯಾ? ಕಾಲೇಜ್ ಹಿಂದೆಡಿ ಮಾಮೂಲಿ ಮೊಸರನ್ನ ಇದ್ದಾಗಿದೆ. ಅಂದ್ರೆ? ಬರೀ ಸಪ್ ಸಪ್ಪೆ, ಆದ್ರೆ ಅದ್ರ ಕೆಲವು ಹುಡುಗರು ಉಪ್ಪಿನಕಾಯಿ ತರ ಮಧ್ಯೆ ಮಧ್ಯೆ ತಿಳ್ಕೊಡ್ತಾರೆ. ಯಾರಮ್ಮ ಅದು? ಅಯ್ಯೋ, ಕೆಲವು ತರ್ಲಗಳಮ್ಮ ಕಾಲೇಜ್ ಅಂದ್ಮೇಲೆ ಇದ್ದೇ ಇರ್ತಾರಲ್ಲ. ನೀನ್ ಹುಷಾರಾಗಿರಮ್ಮ, ತಲೆ ಎತ್ತಿ ಯಾರನ್ನೂ ನೋಡ್ಬೇಡ. ನೆಲ ನೋಡ್ಕೋತ ಹೋಗ್ಬೇಕು, ನೆಲ ನೋಡ್ಕೋತ ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಹಲೋ. ಅದಕ್ಕೆ ಯಾಕೆ ಹಾಕ್ ಬಡ್ಕೋತೀಯ? ನಾನೇನ್ ಕಿವಿಡಿ ಅಲ್ಲ. ಮತ್ತೆ ನಾನು ಆಗ್ಲಿಂದ ಕರಿತಿದ್ರು ನೀವು ಮಾತೇ ಆಡ್ತಿಲ್ಲ. ನಾನ್ ಕುರುಡನ್ ತರ ಆಯ್ಕೆ ಮಾಡಿದ್ದಕ್ಕೆ ನೀವ್ ಕಿವಿಡಿ ತರ ಆಯ್ಕೆ ಮಾಡ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿದ್ನಲ್ಲ,
ನಿಂತರ ನಾಟಕ ಆಡೋಕೆ ನಂಗ್ ಬರಲ್ಲ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನಿಮ್ ಹೆಸರು ಹೇಳಿ ಮಿಸ್. ಇವತ್ ಕ್ಲಾಸಿಗೆ ಬೇಗ ಬಂದ್ರೆ ಗೊತ್ತಾಗುತ್ತೆ. ಅದ್ ಹೇಗೆ? ಅಟೆಂಡೆನ್ಸ್ ಕರೀತಾರಲ್ಲ ಅವಾಗ ಗೊತ್ತಾಗುತ್ತೆ. ಮಾಧವಿ. ಎಸ್ ಮೇಡಮ್. ಲೀಲಾ. ಎಸ್ ಮೇಡಮ್. ವಸಳ್ಳಿ ವಸ್ಮನೆ ವೆಂಕಟರಾಜು. ಓ ಇವತ್ ನೀನ್ ಹೇಳೋದಿಲ್ಲ, ಸಾಕಪ್ಪ ಕೂತ್ಕೋ. ಕಾವ್ಯ. ಎಸ್ ಮೇಡಮ್. ಬಾರಪ್ಪ ಬಾ, ಇವತ್ತೇನ್ ಬಹಳ ಬೇಗ ಬಂದ್ಬಿಟ್ಟಿದೆಯಲ್ಲ, ಇವತ್ತು ಖಂಡಿತ ಮಳೆ ಬರುತ್ತೆ. ಇನ್ನೆಲ್ ದಿನ ಹೀಗೆ ಬೇಗ ಬರ್ತೀನಿ ಮೇಡಮ್. ವೆರಿ ಗುಡ್, ಕೀಪ್ ಇಟ್ ಅಪ್, ಬಾ ಕೂತ್ಕೋ. ಲೇಗೌಡ, ಆ ನ್ಯೂ ಅಡ್ಮಿಷನ್ ಹೆಸರೇನ? ಓ ಅವಳ ಹೆಸರ? ಹಾ. ಕೇಳಿಸ್ಕೊಳ್ಳಿಲ್ಲಮ್ಮ. ಲೇಗೌಡ, ಆ ನ್ಯೂ ಅಡ್ಮಿಷನ್ ಹೆಸರೇನ? ಗೊತ್ತಿಲ್ಲ. ಹಾ ಗೊತ್ತಿಲ್ಲ. ಗೊತ್ತಿಲ್ಲ. ಕಾವ್ಯ. ಕಾವ್ಯ ಹೆಸರು ಗೊತ್ತಾಯ್ತು. ದಿನ ಕ್ಲಾಸಿಗೆ ಲೇಟ್ ಆಗಿ ಬರ್ತಿದ್ದೆ, ಅವಾಗ ಅರ್ಧ ಕ್ಲಾಸ್ ಚೆನ್ನಾಗಿ ನಡೀತಾ ಇತ್ತು, ಇವತ್ ಬೇಗ ಬಂದು ಪೂರ್ತಿ ಕ್ಲಾಸ್ ಹಾಳು ಮಾಡ್ಬಿಟ್ಟೆ. ಗೆಟ್ ಔಟ್. ಮೇಡಮ್, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಇನ್ನೇನು ಮಾತಾಡ್ಬೇಡ, ಗೆಟ್ ಔಟ್. ಅಮ್ಮನ್ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳಕ್ಕಿಂತ ಇಲ್ಲಿ ಕೂತ್ಕೊಳ್ಳೋದೇ ಒಳ್ಳೇದು ಅಲ್ವೇನಾ? ಏನತ್ತೀಯ? ಓ ಪಾಪ ಬಾ, ನಮಗ್ ಗೊತ್ತಮ್ಮ ನಿನಗೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ. ಹೊಸ ಅಡ್ಮಿಷನ್ ಅಲ್ವಾ, ಹೆಸರು ತಿಳ್ಕೊಳ್ಳೋಣ ಅಂತ ಬೇಗ ಹೋದೆ ಕಣ್ರು. ಹೆಸರು ತಿಳ್ಕೊಂಡ್ಯಾ? ಓ ಕಾವ್ಯ ಅಂತ. ಕಾವ್ಯನ? ಆಹಾ, ನೀನು ಶೃಂಗಾರ, ಅವಳು ಕಾವ್ಯ. ಶೃಂಗಾರ ಕಾವ್ಯ, ಶೃಂಗಾರ ಕಾವ್ಯ, ಈ ಹೆಸರು ಭವ್ಯ, ಈ ಜೋಡಿ ನವ್ಯ. ಹೇಗಿದೆ ಈ ನನ್ನ ಕಾವ್ಯ? ಲವ್ ಬಾಮಿ ಚೋಡ್ ಕೂತ್ಕೊಳ್ಳ. ಲವ್ ಹೋಗಲ್ಲ, ದ್ರಾಬೆ ಮುಂಡಿದೆ ಕೋತಿ. ಲವ್ ಅಲ್ಲಿ ನೋಡು, ನೀನ್ ಡೋ ಹೋಗ್ತಾ ಇದ್ದಾಳೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ. ಅಲ್ಲರಿ, ನಿಮ್ ಹೆಸರು ಹೇಳೋಕೆ ಅಷ್ಟು ಸತಾಯಿಸ್ತಿರಲ್ರಿ, ನಿಮ್ ಹೆಸರನ್ನ ಸೋಡಾ ಬುಡ್ಡಿಂದ ತಿಳ್ಕೊಬೇಕಾ ನಾನು? ಐ ಆಮ್ ಸೋ ಸಾರಿ. ಸಾರಿನಾ? ಯಾಕೆ? ನನ್ನಿಂದ ನಿಮ್ಮನ್ನ ಹೊರಗಡೆ ಕಳಿಸಿದ್ರು. ಅಯ್ಯೋ, ಅದಕ್ಕೆ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಆ ಡುಮ್ಮಿ ಮೇಡಮ್ ತಲೆ ಕೊರಿತಾರೆ. ನೀವು ತುಂಬಾ ಚೆನ್ನಾಗಿ ನಗ್ತೀರಿ, ನಕ್ಕಾಗ ಇನ್ನು ತುಂಬಾ ಚೆನ್ನಾಗಿ ಕಾಣ್ತೀರಿ. ಈ ಕಾಲೇಜ್ ಆಣೆಗೂ ಆ ಡುಮ್ಮಿ ಮೇಡಮ್ ಆಣೆಗೂ ನಿಜ ರೀ. ನಿಮ್ ತಂದೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬಿಡಿ. ನಿಮ್ಮಂತ ಬ್ಯೂಟಿನ ಪ್ರೊಡ್ಯೂಸ್ ಮಾಡಿದಾರಲ್ಲ ಅದಕ್ಕೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಇದು ಯಾರು ಬರೆದ ಕತೆಯೋ? ಇವನೇನು ಹೀಗಾಗ್ಬಿಟ್ಟ? ಅವನ್ ರಾತ್ರಿ ಹೊತ್ತು ಹಂಗೆ ಕಣ. ಹೆಂಗೆ ಶೋ? ಲೋ ಶೃಂಗಾರ, ಏನು ಇದು? ಎಷ್ಟು ಆಕ್ಟಿವ್ ಆಗಿ ಪಾದರಸ ತರ ಇದ್ದೋನು, ಒಳ್ಳೆ ಪಪ್ಪಡ್ ತರ ಆಗೋಗಿದೆಯಲ್ಲೋ, ಏನಾಯ್ತು ನಿನ್ಗೆ? ಏನಾಗಿದೆ ಅಂತ ನನಗೇ ಗೊತ್ತಿಲ್ಲಮ್ಮ. ನನ್ ಮನಸ್ಸು ತುಂಬಾ ಕಾವ್ಯನೇ ತುಂಬಿದಾಳೆ. ನನ್ ಕಣ್ ತುಂಬಾ ಅವಳ ನಗುಮುಖ ಬಿಟ್ರೆ ಬೇರೇನೂ ಕಾಣಿಸ್ತಾ ಇಲ್ಲ. ಈಗ ಏನಮ್ಮ ಮಾಡೋದು? ನೀನೇನು ಮಾಡೋದ್ ಬೇಡಪ್ಪ, ಇನ್ನೇನಿದ್ರು ಅವಳೇ ಮಾಡ್ಬೇಕು. ಅಂದ್ರೆ? ಅಂದ್ರೆ ನೀನ್ ನನ್ನ ಲವ್ ಮಾಡ್ತೀಯ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡೋದು.
ಹೇಗೋ ಕೇಳೋದು. ಯಾಕೆ ಕೇಳೋದು ಅಂತಂದ್ರೆ ಬಾಯಿ ಆಡಿಸ್ಕೊಂಡು ನೀನ್ ನನ್ನ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳೋವರೆಗೂ ಕೇಳ್ತಾನೆ ಇರೋದು. ಏನಂತೀಯ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ಭಯ ಆಗುತ್ತೆ ಅಂತಂದ್ರೆ ಬಾಗಲ್ ಮುಚ್ಕೊಂಡು ಬೆಚ್ಚಿಟ್ ಹೊತ್ಕೊಂಡು ಬೆಚ್ಚಗ್ ಮಲ್ಕೊಂಬಿಡಿ ನೀನು. ಆಟ ಮಾಡು. ಇಲ್ಲಮ್ಮ, ಕೇಳ್ದಿದ್ರೆ ಆಗಲ್ಲ. ಲೋ, ನಾಳೆ ಅವಳು ಎಲ್ಲಿ ಸಿಗ್ತಾಳ? ಎಲ್ಲಿ ಸಿಗ್ತಾಳೆ? ಕರೆಕ್ಟ್, ನಾಳೆ ಅವಳು ಜಾಗಿಂಗ್ ಬಂದೇ ಬರ್ತಾಳೆ. ಹಲೋ ಕಾವ್ಯ. ಹಲೋ, ಏನ್ ಸಮಾಚಾರ? ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ? ಅದು ಇವತ್ತು ನೀವು ತುಂಬಾ ಡಲ್ ಆಗಿ ಕಾಣಿಸ್ತಿದ್ದೀರಾ. ಅಯ್ಯೋ, ಇದನ್ನ ಹೇಳಕ್ ಯಾಕೆ ಇಷ್ಟೊಂದು ಹೆದರ್ತಿದ್ದೀರಾ? ನೀವು ಅಷ್ಟೇ ತುಂಬಾ ಡಲ್ ಆಗಿ ಕಾಣಿಸ್ತಿದ್ದೀರಾ. ರಾತ್ರಿ ಎಲ್ಲ ನಿದ್ರೆ ಇಲ್ವಾ? ನಿಮ್ಗೆ ಹೇಗ್ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು. ಮತ್ತೇನ್ ಸಮಾಚಾರ? ಅದು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಅದೇನ್ ಹೇಳಿ? ಅದು ಅರೆ, ಆಂಟಳಮ್ಮ ಅದೇನ್ ತಿನ್ಬಿಟ್ ಪಡ್ತಾಳೋ ಅಣ್ಣ, ಕ್ಲಾಸ್ ಅಲ್ಲಿ ಇರಕ್ಕಾಗಲ್ಲಪ್ಪ. ಊನಮ್ಮ ಹಾಯ್. ಹಾಯ್. ಏನ್ ಮೂವರು ಇದ್ದೀರಾ? ಎಲ್ಲ ನಿಮ್ ಹೀರೋ? ಇನ್ನು ಹೀರೋಯಿನ್ ಅಡ್ಜಸ್ಟ್ ಆಗಿಲ್ಲ, ಅವನೆಲ್ಲಿರೋ ಆಗ್ತಾನೆ. ಏನಂದ್ರಿ? ಏನಿಲ್ಲ, ನಮ್ ಹೀರೋ ಬರ್ತಾ ಬರ್ತಾ ಜೀರೋ ಆಗ್ತಾ ಇದ್ದಾನೆ ಅಂತಂದೆ ಅಷ್ಟೇ. ಯಾಕೆ? ಮೂರು ದಿವಸದಿಂದ ಊಟನೂ ಮಾಡಿಲ್ಲ, ನಿದ್ರೆನೂ ಮಾಡಿಲ್ಲ. ಅದೆಲ್ಲ ಒಂದೇ ಕಡೆ ನೋಡ್ತಾ ಎಣ ಬಿದ್ದಂಗ್ ಬಿದ್ದಿರ್ತಾನೆ. ಇನ್ಮೇಲೆ ಅವ್ನ್ ಕಾಲೇಜಿಗೆ ಬರೋದೇ ಡೌಟ್. ಅಯ್ಯೋ, ಕೆರೆ ಹತ್ರ ಮೋಡ ನೋಡ್ತಾ ಕೂತಿದ್ದಾನೆ, ಯಾವಾಗ ಮಳೆ ಬಂದು ಕೆರೆ ಪೂರ್ತಿಯಾಗಿ ತುಂಬುತ್ತೆ ಅಂತ. ಹಲೋ. ನಿಮ್ ಫ್ರೆಂಡ್ ಸಿಕ್ಕಿದ್ರು ನೀವ್ ಮೊನ್ನೆಯಿಂದ ಅಪ್ಪ ಊಟ ನಿದ್ರೆ ಏನು ಮಾಡಿಲ್ವಂತೆ. ಯಾಕೆ, ಏನಾಗಿದೆ ನಿಮ್ಗೆ? ನನ್ನ ಮಕ್ಕಳು ಚಂದ ಪಟ್ಟಿ ಕಟ್ಟಿದ್ದಾರೆ. ಮೈ ಹುಷಾರಿಲ್ವಾ? ಛೇಛೆ, ಹಾಗೇನಿಲ್ಲ. ಏನೋ ಹೇಳ್ಬೇಕು ಅಂತ ಬಂದ್ರಿ, ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ರಿ. ಏನ್ ವಿಷಯ ಅದು? ಅದು ಹೇಳಿ, ಪರವಾಗಿಲ್ಲ, ಸಂಕೋಚ ಪಡ್ಬೇಡಿ. ಅದು ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ನೋಡಿ, ಅದು ಇದು ಅಂತ ನೀನು ವಿಷ ಎಣಿಸ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ದೀರೋ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಕಾವ್ಯ, ಜೀವನ ಅನ್ನೋ ಪ್ರಶಾಂತವಾದ ಸಾಗರದಲ್ಲಿ ಈ ಹೃದಯ ಪುಟ್ಟ ದೋಣಿ ಥರ ಅದರದ್ದೇ ಆದಂಥ ಗುರಿ ಸೇರುವಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಪ್ರಚಂಡವಾದ ಚಂಡಮಾರುತ ಬಂದ್ರೆ ಆ ದೋಣಿ ಕಥೆ ಏನಾಗುತ್ತೆ ಹೇಳಿ? ಅದನ್ನು ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನನ್ನ ಪರಿಸ್ಥಿತಿ ಆಗಿರೋದೇ ಹಾಗೆ. ಯಾಕೆ? ನೀನ್ ನನ್ನ ಬಾಳಲ್ಲಿ ಬಿರುಗಾಳಿ ಆಗಿ ಬಂದೆ. ಏನು? ನಾನು ಬಿರುಗಾಳಿನ? ನೀವೇನೇನೋ ಮಾತಾಡ್ತಿದ್ದೀರ, ನಿಮ್ ಮಾತು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಕಾವ್ಯ, ಬಾಯಿಲ್ಲಿ. ನೀನು ಕಾಲೇಜಿಗೆ ಬರ್ತಾ ಇರೋದು ಇದಕ್ಕೇನಾ? ಅಣ್ಣ, ಅವ್ರು ನನ್ನ ಕ್ಲಾಸ್ಮೇಟ್. ಆ ಲೋಫರ್ ಯಾರು ಅಂತ ನೀನ್ ಹೇಳಿ ನಾನು ತಿಳ್ಕೋಬೇಕಾಗಿಲ್ಲ. ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ಸಾವುಕಾರ ಮನೆ ಹುಡುಗಿರನ್ನ ಬುಟ್ಟಿಗೆ ಹಾಕಳಕ್ಕೆ ಇಂಥ ಥರ್ಡ್ ಕ್ಲಾಸ್ಗಳು ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ರೀ, ಮರ್ಯಾದೆ ಕೊಟ್ಟು ಮಾತಾಡಿ. ನೀನ್ ಮಾಡೋ ಹಲಕ ಕೆಲಸಕ್ಕೆ ಮರ್ಯಾದೆ ಬೇರೆ ಕೊಡ್ಬೇಕಾ? ನೀನ್ ಕಾವ್ಯ ಅಣ್ಣ ಅನ್ನೋದಕ್ಕೆ ನೀನ್ ಇಷ್ಟೆಲ್ಲ ಮಾತಾಡಿದ್ರು ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಬೇಡ, ಮರ್ಯಾದೆಯಾಗಿ ಸುಮ್ನೆ ಹೋಗ್ಬಿಡು. ನೀನ್ ನನ್ ಒಂದೇಟು ತಡ್ಕೊಳ್ಳಲ್ಲ. ತಾಕತ್ತಿದ್ರೆ ನನ್ನಲ್ಲಿ ಕೈ ಮಾಡು.
ಹೇಗ್ ಹೇಳೋದು ಅಂತಿದ್ದೆ, ಅದಕ್ಕೆ ದಾರಿ ಸಲೀಸಾಗಿ ಮಾಡ್ಕೊಟ್ಟೆ. ಈಗ ಹೇಳ್ತೀನಿ ಕೇಳು, ನಿಮ್ ತಂಗಿನ ನಾನು ಪ್ರೀತಿಸ್ತಾ ಇದ್ದೀನಿ. ಹೌದು, ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ಎಸ್, ಐ ಲವ್ ಹರ್. ನಾನು ಈ ಜನ್ಮದಲ್ಲಿ ಮದುವೆ ಆಗೋದಿದ್ರೆ ಅವಳೇ ಆಗೋದು. ಅದೇನ್ ಮಾಡ್ಕೋತೀಯೋ ಮರ್ಕೋ ಹೋಗೋ. ಯು ಸ್ಕೌಂಡ್ರೆಲ್, ನೀನ್ ಯಾರ ನಮ್ಮಣ್ಣನ್ ಹೊಡೆಯೋದಿಕ್ಕೆ? ನೀನು ನನ್ನ ಲವ್ ಮಾಡ್ತೀಯ? ಕ್ಲಾಸ್ಮೇಟ್ ಅಂತ ಸಲಿಗೆಯಿಂದ ಮಾತಾಡ್ಸಿದ್ರೆ ಬಾಯಿ ಬಂದ ಹಾಗೆಲ್ಲ ಮಾತಾಡ್ತೀಯ? ಬಿ ಕೇರ್ಫುಲ್. ಶೃಂಗಾರ್, ಬಾರ ಊಟ ಮಾಡೋಣ. ನೀವು ಊಟ ಮಾಡ್ರು, ನನಗೆ ಹಸಿವಿಲ್ಲ. ಲೋ, ಹೀಗೆ ಅವಳು ನೆನಪಲ್ಲೇ ಎಷ್ಟು ದಿವಸ ಅಂತ ಉಪವಾಸ ಇರ್ತೀಯೋ? ಹೌದು ಕಣು, ಹುಡುಗಿರು ನಮ್ಮನ್ನು ನೋಡಿ ನಕ್ಕಿದ ಕೂಡ್ಲೆ ಅದನ್ನ ಲವ್ ಅಂತ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ನಮ್ಮಂತ ಮುಟ್ಟಾಳ್ರು ಬೇರೆ ಯಾರೂ ಇಲ್ಲ ಕಣ. ಇಲ್ಲ ಕಣ್ರು, ನೀವು ತಿಳ್ಕೊಂಡ್ರೋ ತಪ್ಪು. ಅವಳು ನನ್ನ ಲವ್ ಮಾಡಿಲ್ಲ ಅಂದ್ರೆ ನನ್ನ ನೋಡೋಕೆ ಯಾಕೋ ಬರ್ತಿದ್ಲು? ಅದಕ್ಕೆ ನಮ್ಮ ಹೇಳೋದು, ಬಿಳಿಕಾಗೇನಾದ್ರೂ ನೋಡ್ಬೋದು, ಆದ್ರೆ ಹುಡುಗರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಶೃಂಗಾರ್, ಈ ಲವ್ ಅನ್ನೋದು ಈ ಪ್ರಪಂಚದಲ್ಲಿ ಎರಡೇ ಕಡೆ ಕಡೆ ಇರೋದು, ಒಂದು ಕಾದಂಬರಿಲಿ, ಇನ್ನೊಂದು ಸಿನಿಮಾದಲ್ಲಿ. ಅದ್ ನನ್ ಕಾವ್ಯ ಮನಸ್ಸಲ್ಲೂ ಇದೆ ಅಂತ ನಾನು ತೋರಿಸ್ತೀನಿ. ಮಾತಾಡೋಕೆ ನನಗಿಷ್ಟ ಇಲ್ಲ, ದಾರಿ ಬಿಡಿ. ನೀನ್ ಇವತ್ ನನ್ನ ಹತ್ರ ಮಾತಾಡದೆ ಹೋದ್ರೆ ನಾನ್ ದಾರಿ ಬಿಡಲ್ಲ. ಏನ್ ಹೆದರ್ಸ್ತೀರಾ? ನೀನ್ ಏನ್ ಬೇಕಾದ್ರೂ ತಿಳ್ಕೋ, ಆದ್ರೆ ನೀನ್ ನನ್ ಲವ್ ಮಾಡ್ತೀನಿ ಅನ್ನೋವರೆಗೂ ನಾನ್ ದಾರಿ ಬಿಡೋದಿಲ್ಲ. ದಾರಿ ಬಿಡಲ್ಲ ಅಂದ್ರೆ ಹೊಡ್ಕೊಂಡು ಹೋಗ್ತೀನಿ. ನೀನ್ ತಾನೇ ಹೊಡ್ಕೊಂಡು ಹೋಗೋದು? ಸತ್ರೆ ನಾನ್ ತಾನೇ ಸಾಯ್ತೀನಿ, ಅದು ನಿನ್ನಿಂದ. ಹೌದಾ? ಹಲೋ, ರಾಜಗೋಪಾಲ್ ಇದ್ದಾರಾ? ಡ್ಯಾಡಿ ಊರಲ್ಲಿಲ್ಲ. ಹಲೋ, ಮಹೇಂದರ್ ಇದ್ದಾರಾ? ರಾಂಗ್ ನಂಬರ್. ಏನು, ಏನಾಯ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ನಮ್ಮನ್ನೇ ಕೇಳ್ತೀರಾ? ಪಾಪ, ಆ ಶೃಂಗಾರ ನಿಮ್ಮನ್ನ ಲವ್ ಮಾಡಿದ ತಪ್ಪಿಗೆ, ನಿಮ್ ಹಿಂದಿಂದೇನೆ ಸುತ್ತಿದ ತಪ್ಪಿಗೆ ಅವನನ್ನ ಕೊಂದ್ಬಿಟ್ರಿ. ವಾಟ್, ಏನ್ ಹೇಳ್ತಿದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇರೋದು. ನಿನ್ನೆ ನೀವು ಅವನಿಗೆ ಆಕ್ಸಿಡೆಂಟ್ ಮಾಡಿ ತಿರುಗು ನೋಡದೆ ಹೋಗಿದ್ದೀರಲ್ಲ, ಬ್ಲೀಡಿಂಗ್ ಆಗಿ ಆಗಿ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ನಿಮ್ಮ ಹೆಸರು ಹೇಳ್ಕೊಂಡೆ ಪ್ರಾಣ ಬಿಟ್ಟ, ಗೊತ್ತಾ? ತಪ್ಪು ಮಾಡ್ಬಿಟ್ಟೆ ಶೃಂಗಾರ್, ನಾನ್ ತಪ್ಪು ಮಾಡ್ಬಿಟ್ಟೆ. ನಿಮ್ ಮನಸ್ಸನ್ನ
ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನಿಂದ ನಿಮ್ಗೆ ಈ ಸ್ಥಿತಿ ಬಂತು. ನನ್ನಂತ ಪಾಪಿಗೆ ಏನ್ ಶಿಕ್ಷೆ ಕೊಟ್ಟರೆ ಸಾಲ್ತು? ಅಯ್ಯೋ ದೇವರೇ, ಈಗತ್ತು ಏನ್ ಪ್ರಯೋಜನ? ಅವನು ನಿಮ್ ಹಿಂದಿಂದೇನೆ ಅಲಿತಿರ್ಬೇಕಾದ್ರೆ ಅವನನ್ನೇ ನೆಗ್ಲೆಕ್ಟ್ ಮಾಡ್ಬಿಟ್ರಿ. ಅಯ್ಯೋ, ಶೃಂಗಾರ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದಾರ ಅಂತ ಪರೀಕ್ಷೆ ಮಾಡೋಕೆ ಹಾಗೆ ಮಾಡಿದೆ. ಆದ್ರೆ ಅದು ಈ ರೀತಿ ಆಗುತ್ತೆ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ. ನಿಮ್ ಅಣ್ಣ ಮುಂದೆ ಹಾಗೆ ಒಡೆದು ಬಿಟ್ರಲ್ಲ, ಶೃಂಗಾರ್ ಮುಗ್ಧ ಮನಸ್ಸು ಎಷ್ಟು ಮಂದಿರಬಹುದು. ನಾನ್ ಬೇಕು ಅಂತ ಹೊಡಿಲಿಲ್ಲ. ನಮ್ಮಣ್ಣನಿಂದ ಮನೆಗೆಲ್ಲ ಈ ವಿಷಯ ಗೊತ್ತಾಗುತ್ತೋ ಅಂತ ಭಯದಿಂದ ಹೊಡೆದೆ. ನಿಜವಾಗ್ಲೂ ನಾನು ಶೃಂಗಾರ್ನ ತುಂಬಾ ಪ್ರೀತಿಸ್ತಿದ್ದೆ ಗೊತ್ತಾ? ಏನಂದೆ ಕಾವ್ಯ, ಇನ್ನೊಂದ್ಸಲ ಹೇಳು. ಅದನ್ನ ಇನ್ನೊಂದ್ಸಲ ಹೇಳು ಕಾವ್ಯ. ಕಾವ್ಯ ಯೋ ಶೃಂಗಾರ, ಇಂಜಿನ್ ಸ್ಟಾರ್ಟ್ ಆಗಿದೆ, ಬಿಡ್ಬೇಡ ಹೋಗು, ಬಿಡ್ಬೇಡ. ಕಾವ್ಯ ಕಾವ್ಯ, ಐ ಲವ್ ಯು. ನಾನ್ ನಿನ್ನ ಲವ್ ಮಾಡ್ತಿಲ್ಲ ಅಂತ ಎಷ್ಟ್ ಸರಿ ಹೇಳ್ಬೇಕು? ಬೇಡ ಕಾವ್ಯ, ನೀನ್ ನನ್ನ ಜೀವನದಲ್ಲಿ ಆಟ ಆಡ್ಬೇಡ. ಈಗ ನೀನ್ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಇಲ್ಲಿಂದ ಬಿದ್ಬಿಡ್ತೀನಿ. ಏನಾದ್ರೂ ಮಾಡ್ಕೋ. ಬೇಡ ಕಾವ್ಯ, ನನ್ ಪ್ರೇಮನ್ ಮತ್ತೆ ಪರೀಕ್ಷೆ ಮಾಡ್ಬೇಡ. ಕಾವ್ಯ, ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ಬಂದು
ವಂದನೆ ಸಲ್ಲನದ ಪಾತ್ರಕ್ಕೆ ವಂದನೆ ಪ್ರಪಂಚದಲ್ಲಿ ಲಕ್ಷ ಜನರಲ್ಲಿ 1,000 ಜನಕ್ಕೆ ಮಾತ್ರ ಪ್ರೀತಿ ಮಾಡೋ ಅದೃಷ್ಟ ಇರುತ್ತೆ. ಆ 1,000 ಜನರಲ್ಲಿ 100 ಜನರ ಪ್ರೀತಿ ಮಾತ್ರ ತೂವೆ ಆಗಿರುತ್ತೆ. ಆ 100 ಜನರ ಪ್ರೀತಿಲಿ ಕೇವಲ 10 ಜನಕ್ಕೆ ಮದುವೆ ಆಗೋ ಯೋಗ ಇರುತ್ತೆ. ಆ 10 ಜನರಲ್ಲಿ ನಾವು ಒಬ್ಬರಾಗ್ತೀವ? ಖಂಡಿತ ಆಗಿ ಆಗ್ತೀವಿ ಶೃಂಗಾರ್. ಆದ್ರೆ ನಿಮ್ಮಂತಸ್ತೆ ಬೇರೆ, ನಮ್ಮಂತಸ್ತೆ ಬೇರೆ. ನಾನ್ ನಿಮ್ ಸಮಕ್ಕೆ ಏರ್ ಬರಕ್ಕಾಗಲ್ಲ. ನೀವು ಏರಿ ಬರೋದ್ ಬೇಡ, ನಾನೇ ಇಳಿದು ನಿಮ್ ಹತ್ರ ಬರ್ತೀನಿ. ಆಯ್ತಾ? ನಿಜವಾಗ್ಲು ನಿಮ್ಮಾಣೆ. ನಾನು ಹೋದ ಜನ್ಮದಲ್ಲಿ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ದೆ ಅನ್ಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ನೀನ್ ಸಿಕ್ಕಿದ್ಯಾ? ಸಿಕ್ಕಾಪಟ್ಟೆ ಹೋಗ್ಲಿಬೇಡಿ, ನಾನು ಉಪ್ಪಿ ಧಮ್ ಅಂತ ಹೊಡೆದು ಹೋಗ್ತೀನಿ. ಕಾವ್ಯ, ಅಪ್ಪ ಬಾಯಿಲೆ. ಅಪ್ಪ ಅದು ಇವರು ಬಾಯಿ ಮುಚ್ಕೊಂಡ್ ಬಂದ್ ಕಾರಲ್ಲಿ ಕೂತ್ಕೋ, ಕೂತ್ಕೋ ಕಾರಲ್ಲಿ. ನನಗೆ ಭಯ ಆಗ್ತಾ ಇದೆ ಕಂಡ್ರು. ಅವರಪ್ಪ ತುಂಬಾ ಸ್ಟ್ರಿಕ್ಟ್. ನಾನು ಕಾವ್ಯ ಒಟ್ಟಿಗಿರೋದನ್ನ ಅವರಪ್ಪ ನೋಡ್ಬಿಟ್ರು. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತ್ಯಾ? ಈ ಲವ್ ನಲ್ಲಿ ಇದೆಲ್ಲ ಕಾಮನು ಕಣಮ್ಮ. ಮೊದ್ಲು ಡವ್, ಆಮೇಲೆ ಲವ್, ಅದ್ರ ಮೇಲ್ಮೇಲೆ ನೋವು. ಇದನ್ನೆಲ್ಲ ಗೆದ್ದು ನಿಂತಾಗ್ಲೇ ಶೃಂಗಾರ ಕಾವ್ಯ ಕಣಮ್ಮ. ನೀನೇನು ಯೋಚನೆ ಮಾಡ್ಬೇಡ ಶೃಂಗಾರ್, ಅವ್ಳಿಗೇನು ಆಗಿರಲ್ಲ. ನಿಮಗೇನ್ರು ಈಸಿಯಾಗಿ ಹೇಳ್ಬಿಡ್ತೀರ. ನನ್ ಮನಸ್ಸಿನ ನೋವು ಯಾರು ಅರ್ಥ ಮಾಡ್ಕೋತಾರೆ? ಪಾಪ, ಈಗ ಅವಳು ಹೇಗಿದ್ದಾಳೋ ಏನೋ. ಕಾವ್ಯ, ಊಟ ಮಾಡಮ್ಮ. ನನಗೆ ಬೇಡಮ್ಮ. ಬೇಡ ಅಂದ್ರೆ ಹೇಗಮ್ಮ? ಹೀಗೆಲ್ಲ ಹಠ ಮಾಡಬಾರ್ದು, ಆದದ್ದೆಲ್ಲ ಮರ್ತು ಬಿಡು. ಹೃದಯಕ್ಕೆ ಹೃದಯದ ಬಡಿತಾನೇ ಮರ್ತು ಬಿಡು ಅಂದ್ರೆ ಏನಾಗುತ್ತೆ ಹೇಳಮ್ಮ? ನಾನು ಶೃಂಗಾರನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅವನ್ನ ಮರೆತು ನನಗೆ ಬದುಕೋಕೆ ಆಗಲ್ಲ ಅಮ್ಮ. ಬೇಡ ಕಾವ್ಯ, ನನ್ ಮಾತು ಕೇಳು. ನಿಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ಲ. ನಾನು ಯಾವುದಕ್ಕೂ ಹೆದರಣ್ಣಮ್ಮ. ಈಗ ನನ್ನ ಜೀವನದಲ್ಲಿರೋದು ಎರಡೇ ದಾರಿ. ಒಂದು ಪ್ರವಾಹನ ಎದುರಿಸಿ ಶೃಂಗಾರನ ಸೇರೋದು, ಇನ್ನೊಂದು ಪ್ರವಾಹದಲ್ಲಿ ಮುಳುಗಿ ಏನೋ ಕಾಂಗ್ರೆಸ್ ಸಾಯೋದು.
ಅಯ್ಯೋ ಹಾಗೆಲ್ಲ ಹೇಳ್ಬೇಡಮ್ಮ, ಇದರಿಂದ ನಿನಗೇನೂ ಆಗಲ್ಲ, ಆ ಹುಡುಗನಿಗೆ ತೊಂದ್ರೆ. ಪ್ರೀತಿನ ದ್ವೇಷದಿಂದ ಯಾವತ್ತೂ ಕೊಲ್ಲಕ್ಕಾಗಲ್ಲಮ್ಮ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರಲ್ಲ, ನಾನ್ ಬದುಕಿರಲ್ಲಮ್ಮ. ಕಾವ್ಯ, ಶೃಂಗಾರ್, ಶೃಂಗಾರ್, ಶೃಂಗಾರ್ ನನ್ ಬಿಟ್ಟು ಹೋಗ್ಬೇಡಿ. ನಿಮ್ಮನ್ ಬಿಟ್ಟು ನಾನು ಬದುಕಿರಲ್ಲ ಶೃಂಗಾರ್, ಬದುಕಿರಲ್ಲ. ಕಾವ್ಯ, ಯಾಕಿಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಅಳ್ಬೇಡ. ನಡೀರಿ ಶೃಂಗಾರ್, ನಾವಿಲ್ಲಿಂದ ದೂರ ಹೊರಟೋಗೋಣ. ಪ್ರೀತಿ ಪ್ರೇಮದ ಅರ್ಥನೇ ಗೊತ್ತಿಲ್ಲದೆ ಇರೋ ಈ ಮನುಷ್ಯರ ಜೊತೆ ನಾವಿರೋದು ಬೇಡ. ಆಗ್ಲಿ ಕಾವ್ಯ, ಆದ್ರೆ ಅಷ್ಟು ಬೇಗ ಈ ನಿರ್ಧಾರ ತಗೊಳಕ್ ಬೇಡ. ನಾಳೆಯಿಂದ ಕಾಲೇಜ್ಗೂ ಹೋಗ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಹೌದಾ? ಸರಿ ಬಿಡು, ನಾಳೆ ಬಂದು ನಿಮ್ ತಂದೆಯವ್ರ ಹತ್ರನೇ ಮಾತಾಡ್ತೀನಿ. ಬೇಡ ಶೃಂಗಾರ್, ಅವರು. ಅದಕ್ಕ್ಯಾಕೆ ಅಷ್ಟೊಂದು ಹೆದರ್ತೀಯ? ಅವ್ರು ನನಗೇನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮಿಬ್ಬರು ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಅದೇನ್ ಮಾಡೋದು ಅಂತ ಯೋಚನೆ ಮಾಡೋಣ. ಊಟ ಮಾಡಿಲ್ವಾ? ನಮಸ್ಕಾರ ಸರ್. ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು. ನಾನು ಕಾವ್ಯ ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದೀವಿ. ಅವಳನ್ನೇ ಮದುವೆ ಆಗೋದು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ನೀವೇ ನಿಮ್ ಮಗಳನ್ನ ಧಾರೆ ಎರೆದು ಕೊಡ್ಬೇಕು. ಶಬಾಷ್, ಭಿಕ್ಷೆ ಬೇಡದ್ರೂನು ಬಿರಿಯಾನಿನೇ ಬೇಡ್ತಿಯಲ್ಲ. ಮುತ್ತಿನ ಮಣಿನ ಯಾವತ್ತು ಬಂಗಾರದ ಉಂಗ್ರದಲ್ಲಿ ಕೂರಿಸ್ಬೇಕೆ ಹೊರತು ಹಿತ್ತಾಳೆ ಉಂಗ್ರದಲ್ಲ. ರಾಜ್ಕುಮಾರಿ ಯಾವತ್ತು ಪಲ್ಲಕ್ಕಿಲೆ ಇರ್ಬೇಕೆ ಹೊರತು ಚಟ್ಗಾಗಾಡಿಲಲ್ಲ. ಸರ್, ರಾಜಗೋಪಾಲ್ ರಾಯರ ಮಗಳನ್ನ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ಯಲ್ಲ, ನಿನಗೆ ಏನು ಅರ್ಹತೆ ಇದೆ? ಅರ್ಹತೆನ? ವಯಸ್ಸಿದೆ, ಪ್ರೀತಿಸುವ ಮನಸ್ಸಿದೆ, ಅವಳನ್ನು ಸಾಕುವ ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಗಂಡಸ್ತನ ಇದೆ. ಅದೆಲ್ಲ ಇರಬಹುದು, ಆದ್ರೆ ಮುಖ್ಯವಾದದ್ದೇ ನಿನ್ನ ಹತ್ರ ಇಲ್ವಲ್ಲ. ಏನದು? ಶ್ರೀಮಂತಿಕೆ, ಹಣ, ಅಂತಸ್ತು, ತಿನ್ನ ಕನ್ನ, ಉಟ್ಕೊಳ್ಳೋ ಬಟ್ಟೆಗೂ ಗತಿ ಇಲ್ದಿರೋ ಭಿಕಾರಿಗೆ ನನ್ ಮಗಳನ್ನ ಕೊಡಲ್ಲ. ಇಲ್ಲೋಗ್ ನೆಲೆ ಇಲ್ದೆ ಬೀದಿ ಬೀದಿಲಿ ಅಲಿಯೋ ಪೋಕರಿಗೆ ನನ್ ಮಗಳನ್ನ ಕೊಡಲ್ಲ. ಮ್ಯಾನರ್ಸ್, ಡಿಗ್ನಿಟಿ ಇಲ್ದೆ ರಸ್ತೆಯಲ್ಲಿ ಕಚ್ಚಾಡೋ ನಾಯಿಗಳಿಗೆ ನನ್ ಮಗಳನ್ನ ಕೊಡಲ್ಲ. ಮಿಸ್ಟರ್ ರಾಜಗೋಪಾಲ್ ರಾಯರೇ, ಬರೀ ಹಣ ಹಣ ಅಂತ ಬಾಯ್ ಬಿಡುವ ನಿಮ್ಮಂತ ಬದುಕಿರೋ ಹೆಣಗಳಿಗೆ ಪ್ರೀತಿ ಪ್ರೇಮದ ಅರ್ಥ ಏನು ಗೊತ್ತು? ಪ್ರೀತಿ ಪ್ರೇಮನೆ ದೇವ್ರು. ಈ ನಮ್ಮ ಪವಿತ್ರವಾದ ಪ್ರೇಮನ ಯಾವ ಅಂತಸ್ತು, ಶ್ರೀಮಂತಿಕೆ, ಜಾತಿಯಿಂದ ತಡೆಹಿಡಿಯೋಕ್ ಸಾಧ್ಯ ಇಲ್ಲ. ಈ ನಮ್ಮಿಬ್ಬರು ಪವಿತ್ರವಾದ ಪ್ರೀತಿನ ಹಾಳು ಮಾಡೋಕ್ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ನೀವೇನಾದ್ರೂ ಪ್ರಯತ್ನ ಪಟ್ರೆ ಏನೋ ಮಾಡ್ತೀಯಾ, ನನ್ನನ್ನೇ ಹೆದರಿಸ್ತೀಯಾ. ನಿನಗಿಷ್ಟೊಂದು ಮಾತಾಡಕ್ ಬಿಟ್ಟಿದ್ದೆ ನನ್ ತಪ್ಪು. ಹೇಯ್ ಕತ್ತಿರ್ ರಾಜಕ್ಕೆ, ಹೇಯ್
ಮಿಸ್ಟರ್ ರಾಜಗೋಪಾಲ್ ರಾಯ್ರೆ, ಇಂಥ ಇನ್ನು 100 ಕಂತ್ರಿ ನಾಯಿಗಳನ್ನ ಛೂ ಬಿಟ್ರು ನೀವೇನು ಮಾಡಕ್ಕಾಗಲ್ಲ. ಮಂಗಳ ವಾದ್ಯದಲ್ಲಿ ನಮ್ಮ ಮದುವೆ ನಡೆಯುತ್ತೆ ಅನ್ಕೊಂಡೆ, ಆದ್ರೆ ರಣಕಹಳೆಯಲ್ಲಿ ನಡಿಬೇಕು ಅಂತ ಆ ವಿಧಿ ಬರ್ದಿದ್ರೆ ಯಾರೇನು ಮಾಡಕ್ಕಾಗಲ್ಲ. ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಆಗೊಬ್ನೇ ಹೋಗಲ್ಲ, ನಿಮ್ ಮಗಳನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ, ಜ್ಞಾಪಕ ಇರ್ಲಿ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದ್ದೀನಿ. ಅಲ್ವೋ, ಹೆಣ್ ಕೇಳಕ್ ಹೋಗಿದ್ದಕ್ಕೆ ಇಷ್ಟೊಂದು ರಾದ್ದಾಂತ ಮಾಡಿರೋನು, ಇನ್ನು ಕಿಡ್ನಾಪ್ ಮಾಡಕ್ ಹೋದ್ರೆ ಸುಮ್ಮನೆ ಇರ್ತಾನೇನೋ? ಲವ್, ಮೂರ್ಖನ್ ತರ ಮಾತಾಡ್ಬೇಡ. ಕಿಡ್ನಾಪ್ ಮಾಡ್ತೀವಿ ಅಂತ ಅವ್ರ ಅಪ್ಪಂಗ್ ಹೇಳ್ಬಿಟ್ಟ ಮಾಡ್ತೇವೆ, ಯಾರಿಗೂ ಗೊತ್ತಾಗದಾಗ ಮಾಡ್ತೇವೆ. ಹೌದು, ಇದಕ್ಕೆ ಕಾವಿನ ಒಪ್ಪಿಗೆ ಇದೆಯಾ? ಅವಳ ಚಿನ್ನದ ಪಂಜರದಿಂದ ತಪ್ಪಿಸ್ಕೊಂಡ್ ಬರೋ ಕಾಯ್ತಿದಾಳ್ ಕಣೋ. ಹಾಗಾದ್ರೆ ಯೋಚನೆ ಮಾಡೋದೇ ಬೇಡ. ಇವತ್ ರಾತ್ರಿ ಗಿಳಿನ ಪಂಜರದಿಂದ ಹೊರಗೆ ತಂದೇ ಬಿಡೋಣ. ಹೆದರ್ಕೋಬೇಡಿ, ನಾನು ನಿಮ್ಮನ್ನು ತಡೆಯೋಲ್ಲ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಪ್ರೇಮ ಅನ್ನೋದು ಕಾಮದ ಮುಖವಾಡ ಅಂತಾರೆ, ನೀವು ಅದನ್ನ ಸುಳ್ಳು ಮಾಡ್ತೀರಿ ತಾನೆ? ನಿಮಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದ್ರೆ ತಪ್ಪು ತಿಳ್ಕೋಬೇಡಪ್ಪ. ಒಂದು ಹೆಣ್ಮಗಳ ತಾಯಿಯಾಗಿ ಈ ರೀತಿ ಹೇಳಿದೆ. ನೀವೆಲ್ಲಾದ್ರೂ ದೂರ ಹೋಗಿ ಸುಖವಾಗಿರಿ. ಅದೇ ನೋಡ್ ಆಗಲ್ಲ ಅನ್ನೋದು, ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸು. ಸ್ನೇಹಿತರಾಗಿ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಆ ಪದಕ್ಕೆ ಅರ್ಥನೇ ಇರಲ್ಲ. ಸರಿ ಸರಿ, ನೀವೆಲ್ಲ ರೂಮ್ ಹೋಗಿ. ನೀವು? ನಾವು ರೂಮ್ ಬರಲ್ಲ, ಯಾಕೆಂದ್ರೆ ಅವ್ರು ನಮ್ಮನ್ನ ಹುಡ್ಕೊಂಡ್ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇವತ್ ರಾತ್ರಿ ಆ ಟ್ಯಾಂಕ್ ಹೌಸ್ ಹತ್ರ ಇರ್ತೀವಿ. ನೀವು ಬೆಳಿಗ್ಗೆ 9 ಗಂಟೆಗೆ ಮದ್ವೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಆ ವೆಂಕಟೇಶ್ವರನ್ ದೇವಸ್ಥಾನದ ಹತ್ರ ಬನ್ನಿ, ನಾವು ಬರ್ತೀವಿ. ಲೋ ಶೃಂಗಾರ, ಅದೆಲ್ಲ ಯೋಚನೆ ಮಾಡ್ಬೇಡ, ನಾವೆಲ್ಲ ತಗೊಂಡ್ಬರ್ತೀವಿ, ಹುಷಾರಾಗಿ ಹೋಗಿ. ಮೌನವಾಗಿದೆಯಾ? ಹಾಲ್ ನಿಂತ ಚಂದ್ರ,
ತಂಪಾದ ಗಾಳಿ. ಈ ವಾತಾವರಣ ನೋಡ್ತಾ ಇದ್ರೆ ಹಗಲು ಬರೋದೇ ಬೇಡ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ? ಎಲ್ಲ ಸಿದ್ಧವಾಗಿದೆ ತಾನೆ? ಲೋ ಶೃಂಗಾರ, ಬೇಗ ಬರಯ್ಯ, ಮುಹೂರ್ತ ಮೀರೋಗ್ತಾ ಇದೆ. ನಾವು ರೆಡಿನಪ್ಪ. ಕರೀದೆ ಮದ್ವೆಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಅಪ್ಪ ವಿಲನ್ನು ಅವರಿಬ್ರು ಚೆನ್ನಾಗಿ ಬಾಳ್ಲಿ ಅಂತ ಒಳ್ಳೆ ಮನಸ್ಸಿನಿಂದ ಹರಸು. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಅಂತೂ ಕೊನೆಗೂ ಮುಹೂರ್ತ ಕೂಡ ಬಂತು ಕಣ್ರಯ್ಯ. ಓ, ತಾಳಿ ಕೊಡಮ್ಮ. ತಾಳಿ ಕಟ್ಟು. ಆದಷ್ಟು ಬೇಗ ಅವಳಿ ಜವಳಿ ಮಕ್ಕಳನ್ನ ಎತ್ಕೊಟ್ ಬಿಡಮ್ಮ. ನಿಮ್ ತಂದೆ ತಾಯಿಗಳು ಮುದ್ದಾಡ್ಲಿ. ಹ್ಮ್, ಬನ್ನ ಬನ್ನ, ನಡೀರಿ ನಡೀರಿ. ಯಾಕವ್ಯ ಮಾತಾಡ್ತಿಲ್ಲ? ಓಹೋ, ವಿಷಯ ಗೊತ್ತಾಯ್ತು ಬಿಡು. ನಿನ್ನ ಜೀವನದ ಪ್ರಾರಂಭ ಹೇಗ್ ಹೇಗೋ ಇರುತ್ತೆ ಅಂತ ಕನಸ್ಕೊಂಡಿದ್ದೆ. ಆದ್ರೆ ಅದು ಈ ರೀತಿ ಗುಡಿಸ್ಲಲ್ಲಿ. ಎಂತ ಮಾತಾಡ್ತಿದ್ದೀರಾ? ನಿಮ್ಮ ಹೃದಯ ಅರಮನೆಗಿಂತಲೂ ದೊಡ್ಡದು, ನಿಮ್ಮ ಮನಸ್ಸು ಆಕಾಶಕ್ಕಿಂತಲೂ ವಿಶಾಲವಾದ್ದು, ನಿಮ್ಮ ಪ್ರೀತಿ ಸಾಗರಕ್ಕಿಂತ ಆಳವಾದ್ದು. ಇವೆಲ್ಲ ನಂದಾಗಿರುವಾಗ ನಾನು ಯಾಕೆ ಆ ರೀತಿ ಯೋಚನೆ ಮಾಡ್ಲಿ? ಮತ್ತೆ ಆಗ್ಲಿಂದಲೂ ಮಾತಾಡ್ತಾನೆ ಇಲ್ಲ. ನಿಮ್ಮ ನಗು ಮುಖ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ರೇ, ನನ್ಗೊಂದು ಮಾತು ಕೊಡ್ತೀರಾ? ಏನ್ ಕೇಳು. ಇವತ್ತಿಂದ ನಾವಿಬ್ರು ಹೊಸಬಾಳಿಗೆ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ಈ ದಾರಿಲಿ ಎಷ್ಟೆಷ್ಟು ಕಷ್ಟಗಳು ಬರಬಹುದು, ಆದ್ರೂ ಯಾವುದೇ ಸಮಯದಲ್ಲೂ ನಾವು ಇದೇ ರೀತಿ ನಗದಗ್ತಾ ಇರಬೇಕು. ಅಯ್ಯೋ ಹುಚ್ಚಿ, ನಾನ್ ಹುಟ್ಟಿದ್ದೇ ನೋವಲ್ಲಿ, ಬೆಳೆದಿದ್ದೇ ಕಷ್ಟದಲ್ಲಿ. ಆದ್ರೆ ನೀನ್ ಹಾಗಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಶ್ರೀಮಂತಕ್ಕೆ ನೆರಳಲ್ಲಿ ಬೆಳೆದ್ ನಿನ್ನ ನನ್ ಜೊತೆ ಕಲ್ಲು ಮುಳ್ಳಿನ ಮೇಲೆ ಹ್ಯಾಕ್ತಾನೆ ನಡೆಸ್ಲಿ ಕಾವ್ಯ. ರೀ, ನೀವ್ ನನ್ ಜೊತೆ ಹೀಗೆ ಇದ್ರೆ ನಾನ್ ಬೆಂಕಿ ಮೇಲೆ ನಡೆದ್ರು ಏನೂ ಆಗಲ್ಲ. ಕಾವ್ಯ, ನಿನ್ನಂಥೋಳ್ನ ಹೆಂಡತಿಯಾಗಿ ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ. ಐ ಲವ್ ಯು.
ಸುಪ್ರಜಾ ಪೂರ್ವ ಸಂಜಾ ಪ್ರವರ್ತತೆ ಕಿಟ್ಟಿ. ಯಾವಾಗ ಬಂದ್ರು? ಬಾಪ ಮದುಮಗ ಬಾ. ಏನ್ರೋ ಇದೆಲ್ಲ ನಿನ್ ಕೊಡಕ್ಕೆ ತಂದಿದೀವಪ್ಪ. ನೀವೇ ಕಷ್ಟದಲ್ಲಿರುವಾಗ ಇದನ್ನೆಲ್ಲ ಯಾಕೋ ತಂದ್ರಿ? ಯಾಕೆ ತಂದಿದ್ದೀರಂದ್ರೆ, ಈಗ ನೀನು ಸಂಸಾರಸ್ಥ, ಗುಂಡ್ರು ಗೋವಿ ತರ ಹೋಟೆಲ್ ನಲ್ಲಿ ತಿನ್ಕೊಂಡು ತಿರುಗಾಡಕ್ಕಾಗಲ್ಲ. ಅದಕ್ಕೆ ಮನೆಗೆ ಬೇಕಾದ ಪಾತ್ರೆ ಪಗಡೆ ಎಲ್ಲ ತಂದಿದೀವಿ. ಮೊದಲನೇ ರಾತ್ರಿ ನಿನ್ನ ಯಾಕೆ ಎಬ್ಸೋದು ಅಂತ ನೀನ್ ಬರೋವರೆಗೂ ರಂಗೋಲಿ ಹಾಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಕೂತಿದೀವಿ ಅಷ್ಟೇ. ನಾನು ನಿಜವಾಗ್ಲು ತುಂಬಾ ಅದೃಷ್ಟವಂತ ಕಣ. ಕಾವ್ಯ ಅಂತ ಒಳ್ಳೆ ಹೆಂಡತಿ, ನಿಮ್ಮಂತ ಒಳ್ಳೆ ಸ್ನೇಹಿತರು ಪ್ರಪಂಚದಲ್ಲಿ ಯಾರು ಸಿಗ್ತಾರೆ? ಆಗಲ್ಲಪ್ಪ, ನಿನ್ ಓದೆಲ್ಲ ಮುಗಿದು ನೀನ್ ಕೆಲ್ಸಕ್ಕೆ ಸೇರ್ಕೊಳ್ಳೋವರೆಗೂ ನಮ್ ಕೈಲಾದ ಸಹಾಯ ನಿನಗ್ ಮಾಡೋಣ ಅಂತ ಅಷ್ಟೇನಪ್ಪ. ಇನ್ ನಾನು ಓದ್ತಾ ಕೂತ್ರೆ ಮುಗೀತು ಅಂದ್ರೆ ಎಲ್ಲಾದ್ರೂ ಕೆಲಸ ಹುಡುಕ್ತೀನಿ. ಅರ್ಜೆಂಟ್ ಆಗಿ ಎಲ್ಲೋ ಕೆಲಸ ಸಿಗುತ್ತೆ. ಟ್ರೈ ಮಾಡ್ತೀನಿ, ಕೆಲಸ ಸಿಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಆ ಕಷ್ಟನ ಯಾರ ಜೊತೆ ಹಂಚ್ಕೊಳ್ಳಕ್ಕೂ ಇಷ್ಟಪಡಲ್ಲ. ದಯವಿಟ್ಟು ನೀವು ಇದನ್ನೆಲ್ಲ ತಗೊಂಡು ಹೋಗ್ಬಿಡಿ. ಏನ್ ಬೇಡ ನೋಡಯ್ಯ, ನಮ್ಮ ನಿನ್ನ ಸ್ನೇಹ ಉಳಿಬೇಕು ಅಂತಂದ್ರೆ ಇದನ್ನೆಲ್ಲ ನೀನು ತಗೊಳ್ಳೇಬೇಕು. ಇವೆಲ್ಲ ನಾವು ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೋ. ಆಯ ನಿನ್ನ ಏನಯ್ಯ. ಹೌದು, ಸೂಪರ್ವೈಸರ್ ಪೋಸ್ಟ್ ಒಂದು ಖಾಲಿ ಇತ್ತು, ಅದಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಏನು 30,000? ನೋನೋ, ಆಗೋದಿಲ್ಲ ರೀ. 50,000 ರೂಪಾಯಿ ಇದ್ರೆ ಏನಾರು ಮಾಡಬಹುದು. ನೋಡಿದ್ರ, ಈ ಕೆಲಸಕ್ಕೆ 30,000 ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ. ಈಗಿನ ಕಾಲದಲ್ಲಿ 30,000 ರೂಪಾಯಿಗೆ ವಾಚ್ಮೆನ್ ಕೆಲಸ ಕೂಡ ಸಿಕ್ಕೋದಿಲ್ಲ. ನೀವೇನ್ ಮಾಡ್ತೀರಾ ಸರ್? ನಾನು ಲಂಚ ಕೊಡೋ ಸ್ಥಿತಿಲಿ ಇಲ್ಲ ಸರ್. ಹಾಗಾದ್ರೆ ಐ ಆಮ್ ವೆರಿ ಸಾರಿ. ಬೇರೆ ದಾರಿನೇ ಇಲ್ವಾ ಸರ್? ಸಾರಿ, ಈಗ ನೀವು ಹೊರಗಡೆ ಹೋಗೋದೊಂದೇ ದಾರಿ. ಬನ್ನಿ ಕೂತ್ಕೊಳ್ಳಿ. ಏ, ಹೋದ ಕೆಲಸ ಏನಾಯ್ತು? 30,000 ರೂಪಾಯಿ ಲಂಚ ಕೇಳ್ತಾರೆ. 30,000? ಹೌದು. ಬೇಡ ಬಿಡಿ, ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಮೊದ್ಲು ಊಟ ಮಾಡಿ. ನೀನ್ ಇನ್ನೂ ಊಟ ಮಾಡಿಲ್ವಾ? ನಂದಾಗ್ಲೇ ಆಯ್ತು. ಕಾವ್ಯ, ನೀನ್ ನಿಜವಾಗ್ಲೂ ಊಟ ಮಾಡಿದ್ಯಾ? ಹೌದು ರೀ, ನಿಜವಾಗ್ಲೂ ಮಾಡಿದೆ. ನನ್ ಮೇಲೆ ಆಣೆ ಮಾಡಿ ಹೇಳು. ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕ್ರಿ ಆಣೆ? ನನ್ಗಿವತ್ತು ಹಸಿವೆ ಇಲ್ಲ. ನಿನ್ಗೆ ಹಸಿವೆ ಇಲ್ಲ ಅಂದ್ರೆ ನನ್ಗೆ ಹೇಗೆ ಹಸಿವಾಗುತ್ತೆ? ನನಗೂ ಊಟ ಬೇಡ. ಕೋಪ ಮಾಡ್ಕೋಬೇಡ್ರಿ, ನೀವು ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡ್ತೀರಿ, ನಾನಾದ್ರೆ ಮನೇಲಿ ಆರಾಮಾಗಿರ್ತೀನಿ. ಅದಕ್ಕೆ ಸಾರಿ. ಈ ತರ ಎಲ್ಲ ಮಾತಾಡಿ ನನ್ ಮನಸ್ಸು ನೋಯಿಸ್ಬೇಡ ಕಾವ್ಯ. ನನಗೇನು ಉಪವಾಸ ಇದೆ, ಅಭ್ಯಾಸ ಇದೆ, ಆದ್ರೆ ನಿನ್ ಕೈಯಲ್ಲಿ ಆಗಲ್ಲ. ಕೂತ್ಕೊಂಡು ಯಾಕೆ ಕಣ್ಣೀರು ಸುಸ್ತಾ ಇದ್ಯಾ? ನಮ್ ಕಾವ್ಯ ಹೇಗಿದ್ದಾಳೋ ಏನೋ, ಅವಳು ಊಟ ಮಾಡಿರ್ತಾಳೋ ಇಲ್ವೋ? ವನಜಾ, ಅವಳ ಹೆಸರನ್ನ ನಮ್ಮ ಮನೇಲಿ ಎತ್ಕೂಡ್ದು ಅಂತ ಎಷ್ಟು ಸಲ ಹೇಳಿದಿನಿ? ಅವಳು ನಮ್ ಪಾಲಿಗೆ ಯಾವತ್ತೋ ಸತ್ತೋದ್ಲು. ಸತ್ತೋದ್ಲು ಸತ್ತೋದ್ಲು, ನಿಮ್ ಬಾಯಲ್ಲಿ ಯಾವಾಗ್ಲೂ ಇದೆ ಮಾತು. ಹೆತ್ತ ಕರಳಿನ ಸಂಕಟ ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಅವಳಿಗೇನು, ಅವನ ಜೊತೆ ಚಕ್ಕಂದ ಆಡ್ಕೊಂಡು ಚೆನ್ನಾಗೇ ಇರ್ತಾಳೆ. ನೀನೇ ಇಲ್ಲಿ ಕೊರಗಿ ಕೊರಗಿ ಸಾಯೋದು. ಅವಳಿಗೆ
ತಂದೆ ತಾಯಿ ಮೇಲೆ ಪ್ರೀತಿ ಸ್ವಲ್ಪನೂ ಇಲ್ಲ. ಫೋಮ್ ಬೆಡ್ ಮೇಲೆ ಮಲಗಿ ಅಭ್ಯಾಸ ಮಾಡ್ಕೊಂಡಿರೋಳು, ಆ ಚಾಪೆ ಮೇಲೆ ಎಷ್ಟು ದಿವಸ ಅಂತ ಮಲ್ಕೊಂಡಿರ್ತಾಳೆ. ಇವತ್ತಲ್ಲ ನಾಳೆ ಆ ಕಷ್ಟ ತಡ್ಕೊಳಕ್ ಆಗದೆ ಇಲ್ಲಿಗೆ ಬಂದೆ ಬರ್ತಾಳೆ. ಇವತ್ತು ಕಾವ್ಯನ್ ನೋಡ್ದಮ್ಮ. ಏನು ಕಾವ್ಯನ್ ನೋಡ್ದ್ಯಾ? ಎಲ್ಲೋ ನೀನು ಅವಳ ಜೊತೆ ಮಾತಾಡ್ದ್ಯಾ? ಇಲ್ಲಮ್ಮ. ಹೋಗ್ಲಿ, ಆಗಿದಾಳ ಅವಳು. ಅವಳನ್ನ ನೋಡಕ್ಕೆ ಆಗಲ್ಲ ಅಮ್ಮ, ತುಂಬಾ ಬಡವಾಗಿದ್ದಾಳೆ. ಊಟ ಮಾಡಿ ಎಷ್ಟು ದಿವಸ ಆಯ್ತು ಏನು, ಕಣ್ಣೆಲ್ಲ ಒಳಗೆ ಹೋಗಿದೆ. ಅಯ್ಯಯ್ಯೋ, ನೀನಿಷ್ಟೆಲ್ಲ ನೋಡಿನ ಸುಮ್ಮನೆ ಬಂದಿದೆಯಲ್ಲೋ. ನೀನು ನಿಮ್ಮ ಅಪ್ಪನ ತರ ಆಟ ಸಾಧಿಸ್ತಿದೀಯ. ಏನೇ ಆದ್ರೂ ಅವಳು ನೀನು ಹೊಡಹುಟ್ಟಿದೊಳ್ತಾನೆ. ಒಂದು ಸಣ್ಣ ತಪ್ಪು ಮಾಡಿದ್ಲು, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ ಕೊಡೋದು? ಅಮ್ಮ, ಅವಳ ಪರಿಸ್ಥಿತಿನ ನೋಡಿ ಅವಳ ಮೇಲೆ ಕೋಪ ಎಲ್ಲ ಕರಗೋಯ್ತಮ್ಮ. ತಗೊಳ್ಳೋ, ಅವಳಲ್ಲಿ ನರಳ್ತಿದ್ರೆ ನನ್ಗೆ ಹಾಕೋಬೇಕು ಇದೆಲ್ಲ. ತಗೊಂಡೋಗಿ ಅವಳು ಕೊಟ್ಬಾ. ಅಲ್ಲಮ್ಮ, ಅಷ್ಟೊಂದು ಕಷ್ಟ ಇದ್ರು ಅವಳು ಒಂದು ಸಾರಿನೂ ಈ ಕಡೆ ಬಂದಿಲ್ಲ. ತುಂಬಾ ಸ್ವಾಭಿಮಾನಿ. ಇನ್ನು ಇದನ್ನೆಲ್ಲ ತಗೋತಾಳಮ್ಮ. ಮತ್ತೆ ಈಗೇನೋ ಮಾಡೋದು ಅಮ್ಮ? ಅವಳಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬೇಕಮ್ಮ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡಮ್ಮ, ಅದನ್ನೆಲ್ಲ ನಾ ನೋಡ್ಕೋತೀನಿ. ನೀನ್ ಸಮಾಧಾನ ಮಾಡ್ಕೊಮ್ಮ. ಶೃಂಗಾರ್, ಯಾಕೊಂಥರ ಇದೆಯಾ? ಕೆಲಸದ ವಿಷಯ ಏನಾಯ್ತು? ಏನಂತ ಹೇಳಿ ಗೀತ, 3 ತಿಂಗಳಿಂದ ಅಲಿತಾನೆ ಇದ್ದೀನಿ, ಎಲ್ಲೂ ಕೆಲಸ ಸಿಗ್ತಿಲ್ಲ. ಎಲ್ಲಿ ಹೋದ್ರು ಲಂಚ ಲಂಚ ಅಂತಾರೆ, ನಾನು ಎಲ್ಲಿಂದ ಕೊಡ್ಲಿ? ಪಾಪ, ನನ್ನ ಕೈ ಹಿಡಿದ ಕಾವ್ಯ ಪಡಬಾರದು ಕಷ್ಟ ಪಡ್ತಿದ್ದಾಳೆ. ಮದುವೆ ಆಗಿ 3 ತಿಂಗಳಾಯ್ತು, ಇದುವರೆಗೂ ಎಲ್ಲೂ ಕರ್ಕೊಂಡು ಹೋಗಕ್ಕಾಗಿಲ್ಲ. ಇವತ್ತು ಬೇರೆ ಅವಳು ಬರ್ತ್ಡೇ, ಏನ್ ಮಾಡೋದು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನಿಮ್ ಪ್ರೀತಿನ ಪರೀಕ್ಷೆ ಮಾಡೋದಿಕ್ಕೆ ಆ ದೇವ್ರೇ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅನ್ಸುತ್ತೆ. ತಗೋ, ಪರವಾಗಿಲ್ಲ ತಗೋ. ಹೆಣ್ಣು ತನ್ನ ಗಂಡನಿಂದ ಬಯಸೋದು ಈ ಹೂವು ಮತ್ತು ಕುಂಕುಮನ್ ಮಾತ್ರ, ಅದೇ ಅವಳ ಸೌಭಾಗ್ಯ. ನಿನ್ ಯಾವಷ್ಟೈಶ್ವರ್ಯಗಳು ಅವಳಿಗೆ ಬೇಕಾಗಿರಲ್ಲ, ತಗೊಂಡ್ ಹೋಗ್ಕೊಡು, ಬರ್ತೀನಿ. ಏನಾಯ್ತು, ಕೆಲಸ ಸಿಕ್ತಾ? ಏನದು ಕೈಯಲ್ಲಿ? ಓ, ಮಲ್ಲಿಗೆ ಹೂವಾ? ನೀವೇ ನಿಮ್ ಕೈಯಾರೆ ಮುಡಿಸಿ. ಈಗ ನೀನ್ ದೇವತೆ ತರ ಕಾಣಿಸ್ತಿದ್ಯಾ. ಹೋಗಲಿ, ಸಾಕು, ಬನ್ನಿ ಊಟ ಮಾಡೋರಂತೆ. ಏನೇ ಇದು? ಇವತ್ತು ನನ್ ಬರ್ತ್ಡೇ ಅಲ್ವಾ, ಅದಕ್ಕೆ ಸ್ಪೆಷಲ್ ಪ್ರಿಪರೇಷನ್. ಅದಿರ್ಲಿ, ಇದೆಲ್ಲ ತರೋದಕ್ಕೆ ದುಡ್ಡೆಲ್ಲಿಂದ ಬಂತು? ಗೀತಾ ಕೊಟ್ಲಾ? ಇಲ್ಲ. ಮತ್ತೆ
ನನ್ ಫ್ರೆಂಡ್ಸ್ ಏನಾದ್ರು ಕೊಟ್ರ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ವೀಟ್ ತಿನ್ನಿ. ಎಲ್ಲಿ ನಿನ್ ಬಳೆ? ಅದು ಅದು ಭೇಷ್ ಕಣ ಭೇಷ್, ಅವಳು ನಿನಗೋಸ್ಕರ ತನ್ನ ಮನೆ ಮಠ ತಂದೆ ತಾಯಿನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ. ಹ್ಞೂ, ನಿನ್ನ ಅವಳು ಏನಂತ ತಪ್ಪು ಮಾಡಿದ್ಲು ಅಂತ ಹೊಡೆದೆ. ತನ್ನ ಗಂಡನ ಆರೋಗ್ಯ ಸಂತೋಷಕ್ಕಿಂತ ಒಡವೆ ಮುಖ್ಯ ಅಲ್ಲ ಅಂತ ಹೇಳಿ ಬಳೆ ಮಾರಿ ನಿನ್ನ ಸಂತೋಷ ಪಡಿಸೋಕೆ ಹೋದ್ರೆ ಅವಳ ಮೇಲೆ ಕೈ ಮಾಡಿಬಿಟ್ಟಿಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನೀನು ಮೊದಲಿಂದನೂ ಗೂಳಿ ಥರ ಅಲ್ಕೊಂಡಿದ್ದವನು, ಆದರೆ ಅವಳು ತಂದೆ ತಾಯಿ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದವಳು. ಅವಳು ಅದನ್ನೆಲ್ಲ ನಿನಗೋಸ್ಕರ ಬಿಟ್ಟು ಬಂದಿರೋವಾಗ ನೀನು ಪ್ರೀತಿ ತೋರಿಸ್ದೇ ಇದ್ರೆ ನೀನು ಒಬ್ಬ ಮನುಷ್ಯನೇನು? ನಿನಗೆ ಯಾಕೋ ಪ್ರೀತಿ ಪ್ರೇಮ ಎಲ್ಲ. ಹೋಗೋ ಹೋಗೋ, ಅವಳ ಹತ್ರ ತಪ್ಪಾಯ್ತು ಅಂತ ಕೇಳ್ಕೋ, ಹೋಗೋ. ಕಾವ್ಯ, ಕಾವ್ಯ, ನಾನು ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಹೊಡೆದು ಬಿಟ್ಟೆ. ನಾನು ತಪ್ಪು ಮಾಡಿದ್ದಕ್ಕೆ ತಾನೇ ಹೊಡೆದ್ರಿ? ನಾನು ಬಳೆ ಮಾರಿ ನಿಮ್ಗೆ ಅವಮಾನ ಮಾಡಿಬಿಟ್ಟೆ, ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿದ್ ನೀನಲ್ಲ ಕಾವ್ಯ, ನಾನು. ಇನ್ನು ಯಾವತ್ತೂ ಈ ರೀತಿ ನಿನ್ನ ಹತ್ರ ನಡ್ಕೊಳ್ಳಲ್ಲ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಕಾವ್ಯ, ನಡಿ ಒಳಗೆ. ಕಾವ್ಯ ರೀ, ಬಾಯಿ ಮುಚ್ಕೊಂಡು ಒಳಗೆ ನಡಿ. ಕಾವ್ಯ, ಎಲ್ಲಿ ಹೋಗಿದ್ದೆ? ಕಾವ್ಯ, ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಕುಂಕುಮ, ದೇವರ ಹತ್ರ ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ಲಿ ಅಂತ ಹೇಳ್ಕೊಂಡೆ. ಇವತ್ತು ಖಂಡಿತ ಸಿಕ್ಕೆ ಸಿಗುತ್ತೆ. ದಿನ ಹೀಗೆ ಹೇಳ್ತಾನೆ ಇದೆಯಾ? ನೋಡೋಣ ಇವತ್ತೇನಾಗುತ್ತೆ ಅಂತ. ಬರ್ಲಾ? ಓಕೆ ಓಕೆ ಓಕೆ, ಯು ಪ್ಲೀಸ್ ಕಮ್, ಬನ್ನಿ ಮಾತಾಡೋಣ. ಸರ್ ಸರ್, ನಾನು ತುಂಬ ಬಡವ ಸರ್. ನೀವೇನೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಸಂಬಳ ಕಡಿಮೆ ಕೊಟ್ಟರು ಪರವಾಗಿಲ್ಲ, ಆದರೆ ಲಂಚ ಕೊಡೋ ಶಕ್ತಿ ನನಗಿಲ್ಲ ಸರ್. ಶಟ್ ಅಪ್, ಏನ್ರಿ ಮಾತಾಡ್ತಾ ಇದ್ದೀರಾ? ಈ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ 20 ವರ್ಷ ಆಯಿತು, 20 ವರ್ಷದಿಂದ 20 ರೂಪಾಯಿ ಲಂಚ ಮುಟ್ಟಿಲ್ಲ, ಅರ್ಥವಾಯ್ತಾ? ಸರ್, ಡೋಂಟ್ ಮಿಸ್ಟೇಕ್ ಮೀ ಸರ್, ಎಲ್ಲಿ ಹೋದ್ರೂ ಲಂಚ ಲಂಚ ಅಂತಿದ್ರು, ಅದಕ್ಕೆ ನಾನು ಹೀಗೆ ಹೇಳಿದೆ. ನೋಡ್ರಿ ಮಿಸ್ಟರ್, ನನಗೆ ಲಂಚ ಅನ್ನೋ ಶಬ್ದ ಕೇಳಿದ್ರೆ ವಾಕರಿಕೆ ಬರುತ್ತೆ. ಯು ಆರ್ ಅಪಾಯಿಂಟೆಡ್ ಆಸ್ ಸೂಪರ್ವೈಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಸರ್. ಗುಡ್ ಲಕ್. ಪ್ಲೀಸ್ ಸಿಟ್ ಡೌನ್ ಗೋಪಿನಾಥ್. ಓಕೆನಾ, ನೀವು ಹೇಳ್ದಾಗೆ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್.
ಕವ್ಯ ಕವ್ಯ ಏನಾಯ್ತು ಕವ್ಯ ಕವ್ಯ ಮೆಲ್ಲಿಗೆದಳು ಮೆಲ್ಲಿಗೆ ಬಾ ಮಲ್ಕೋ ಹಾ ಮೆಲ್ಲಿಗೆ ರೆಸ್ಟ್ ತಗೋತಾ ಇರು ಒಂದ್ ನಿಮಿಷ ಬರ್ತೀನಿ ನಿಲ್ಸಿ ತಗೊಳ್ಳಿ ಗೀತಾ ನನ್ ಕೆಲ್ಸ ಸಿಕ್ತು ಕಂಗ್ರಾಚುಲೇಷನ್ಸ್ ನಿನ್ ಮತ್ತೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ ನೀನ್ ತಂದೆ ಆಗ್ತಿದ್ಯಾ ಕಾವ್ಯಂಗೆ 3 ತಿಂಗಳು ಕಾವ್ಯ ಕಾವ್ಯ ಏನು ಮಾತಾಡ್ಬೇಡ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ತಗೋ ಸ್ವೀಟ್ ತಿನ್ನು ಏನ್ರಿ ನಿಮ್ ಮೊದ್ಲೇ ವಿಷಯ ಗೊತ್ತಾಗ ಹೋಯ್ತಾ ನಿನ್ ವಿಷಯನು ಗೊತ್ತಾಯ್ತು ನನ್ ಕೆಲ್ಸನು ಸಿಕ್ತು ಹೌದಾ ನಾನು ಹೇಳಿಲ್ವಾ ನಿಮ್ಗೆ ಇವತ್ತು ಕೆಲ್ಸ ಸಿಕ್ಕೇ ಸಿಗುತ್ತೆ ಅಂತ ಆ ದೇವ್ರು ನಂಬಿದವ್ರನ್ನ ಕೈ ಬಿಡಲ್ಲ ರೀ ನಿಜ ಕಾವ್ಯ ನಾನ್ ನಿಮ್ ಅಪ್ಪನ ಎದುರಿಸಿ ನಿನ್ ಮದ್ವೆ ಆದಾಗ್ಲೇ ನಮ್ ಪ್ರೀತಿ ಗೆದ್ಬಿಡ್ತು ಅನ್ಕೊಂಡೆ ಆದ್ರೆ ಅದು ಈ ದಿನ ನಮ್ ಪಾಲ್ಗೆ ನಿಜವಾದ ಗೆಲುವು ಸಿಕ್ಕಿದೆ ಐ ಲವ್ ಯು ಐ ಲವ್ ಯು ನೀಯುವೆ ನಾನೀಗ ನೀಯುವೆ ನಾನೀಗ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ ಕನ್ನಡದ ಕಂಬದಲ್ಲಿ ಹಾಡುವೆ ನಾನೀಗ ಹಾಡುವೆ ನಾನೀಗ ಜೀವನ ಗಾಯನ ಪಾವನವು ದೇವರ ವರದಿಂದ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ ಒಲವಿನ ಶ್ರುತಿರನು ಮನ ಬಯಸಿದ ಸತೀರನು ಸರಳತೆ ಸವೀರನು ನಿಜ ಗೆಳೆಯರ ಜೊತೆಯಿರನು ಸ್ವರ್ಗದ ಕನಸೇತತೆ ಮುಕ್ತಿಯ ಪ್ರಮೇತತೆ ಬದುಕಿಗೆ ಹೊನ್ನಿನ ಹೊರೆಯೇತಕ್ಕೆ ಕೀರ್ತಿಯ ಸೆರೆಯೇತಕ್ಕೆ ಬದುಕಿಗೆ ಸುಂದರ ಸಂಸಾರ ಸವಿಸಾಲದೆ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ ಕನ್ನಡದ ಕಂಬಿನಲ್ಲಿ ಹಾಡುವೆ ನಾನೀಗ ಹಾಡುವೆ ನಾನೀಗ ಜೀವನ ಗಾಯನ ಪಾವನವು ದೇವರ ವರದಿಂದ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ
ಕಲೆಗಳ ಪವರಿರಲು ಕವಿ ಋಷಿಗಳ ಮನವಿರಲು ಕಲಿಕೆಯ ಕಡಲಿರಲು ಗುರಿ ತಲುಪಿಸು ಕಡಲಿರಲು ನಿತ್ಯವೂ ಹೊಸ ಸಾಧನೆ ಸತ್ಯವೇ ಆಲೋಚನೆ ಬದುಕಿಗೆ ಸ್ನೇಹವೇ ಸಹಚಾರಿಯೋ ಪ್ರೇಮವೇ ಸಹಪಾಠಿಯೋ ಬದುಕಿಗೆ ಸುಂದರ ಸಂಸಾರ ಸಂಸಾಲನೆ ಕನ್ನಡ ಗಂಗೆಯಲ್ಲಿ ಮೇಯುವೆ ನಾನೀಗ ಮೇಯುವೆ ನಾನೀಗ ಕನ್ನಡ ಕಂಪಿನಲ್ಲಿ ಹಾಡುವೆ ನಾನೀಗ ಹಾಡುವೆ ನಾನೀಗ ಜೀವನ ಗಾಯನ ಪಾವನವು ದೇವರ ವರದಿಂದ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ ಕಾವ್ಯ 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 ಏನಾಯ್ತು ಏನೂ ಇಲ್ಲ ರೀ ಸ್ವಲ್ಪ ತಲೆ ಸುತ್ತಿದ ಹಾಗಾಯ್ತು ಬಾ ಆಸ್ಪತ್ರೆ ಹೋಗೋಣ ನನಗೇನು ಆಗಿಲ್ಲ ರೀ ಗರ್ಭಿಣಿಯರಿಗೆ ಹೀಗೆ ಆಗುತ್ತಂತೆ ಏನೇ ಆಗಿರ್ಲಿ ಯಾವ್ದಕ್ಕೂ ಒಂದ್ಸರ್ತಿ ಡಾಕ್ಟರ್ ತೋರಿಸ್ ಬಂದ್ಬಿಡೋಣ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ನೋಡು ಕಾವ್ಯ ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ ಬಾ ಹೋಗೋಣ ಶೃಂಗಾರ್ ಏನಾಯ್ತು ಕಾವ್ಯಂಗೆ ನಾನ್ ನಿಮ್ಮನೆ ಹತ್ರ ಹೋಗಿದ್ದೆ ವಿಷಯ ಗೊತ್ತಾಯ್ತು ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತ ಬಿದ್ಬಿಟ್ಲು ಅದಕ್ಕೆ ಒಂದ್ಸರಿ ಚೆಕಪ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ ಓ ಅದಾ ನಾನ್ ತುಂಬಾ ಗಾಬರಿ ಆಗ್ಬಿಟ್ಟೆ ಗರ್ಭಿಣಿಯರಿಗಿದೆಲ್ಲ ಮಾಮೂಲು ಅವಳಿಗೇನೋ ಆಗಿರಲ್ಲ ನೀನ್ ಧೈರ್ಯವಾಗಿರು ನೋಡಿ ಮಿಸ್ಟರ್ ಶೃಂಗಾರ್ ಒಂದ್ ನಿಮಿಷ ಬರ್ತೀರಾ ಪ್ಲೀಸ್ ಸಿಟ್ ಡೌನ್ ಕೂತ್ಕೊಳ್ಳಿ ಡಾಕ್ಟ್ರೆ ಏನಾಗಿದೆ ಕಾವ್ಯಾಗೆ ನಿಮ್ ಕಾವ್ಯನ ಆ ದೇವರೇ ಕಾಪಾಡಬೇಕು ನೀವೇನ್ ಹೇಳ್ತಿದ್ದಾರೆ ಡಾಕ್ಟ್ರೆ ಅದು ನಿಮ್ ಕಾವ್ಯಗೆ ಬ್ರೈನ್ ಟ್ಯೂಮರ್ ಈಗ ಅವ್ರು ಬದುಕೋ ಚಾನ್ಸು ಬಹಳ ಕಡಿಮೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನ್ ಕಾವ್ಯಗೆ ಏನೂ ಆಗಿಲ್ಲ ಅವಳನ್ನು ಬಿಟ್ಟು ಹೋಗಲ್ಲ ಹೋಗಲ್ಲ ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್ ಕೂತ್ಕೊಳ್ಳಿ ಡಾಕ್ಟ್ರೆ ನನ್ನ ಕಾವ್ಯಾಗ ನಿಜವಾಗ್ಲೂ ಬ್ರೈನ್ ಟ್ಯೂಮರ ನೋ ನೋ ಸಾಧ್ಯವಿಲ್ಲ ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ ಪ್ಲೀಸ್ ಇಂಥ ವಿಷಯನಲ್ಲ ನಾವು ಬೇಜವಾಬ್ದಾರಿಂದ ಹೇಳಲ್ಲ ಶೃಂಗಾರ್ ಡಾಕ್ಟ್ರೆ ಈ ಕಾಯಿಲೆನ ವಾಸಿ ಮಾಡೋದಕ್ಕಾಗೋದೇ ಇಲ್ವಾ ಇಂಪಾಸಿಬಲ್ ಶೃಂಗಾರ್ ನಡಿ ಹೋಗೋಣ ಹಾ ನೋಡಿ ಶೃಂಗಾರ್ ಈ ವಿಷಯ ಕಾವ್ಯ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು ಏನ್ರಿ ಇಷ್ಟು ತಿಳಿ ಹೋಗಿದ್ರಿ ಡಾಕ್ಟರ್ ಏನ್ ಹೇಳಿದ್ರು ಏನೇ ಇಲ್ಲ ನೀನ್ ಸ್ವಲ್ಪ ವೀಕ್ ಆಗಿದೆಯಂತೆ ಅದಕ್ಕೆ ಒಂದ್ ವಾರ ಇಲ್ಲೇ ಅಡ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ ಹೌದು ಕಾವ್ಯ ಒಂದ್ ವಾರ ರೆಸ್ಟ್ ತಗೊಳ್ಳೋದು ಒಳ್ಳೇದು ಮನೇಲಿ ಇದ್ರೆ ಅದು ಇದು ಅಂತ ಕೆಲಸ ಮಾಡ್ತಾನೆ ಇರ್ತೀಯ ಅದಕ್ಕೆ ಅಯ್ಯೋ ನಿಮ್ದೊಳ್ಳೆ ಕಥೆ ಆಯ್ತು ಮೂರ್ ತಿಂಗಳಿಗೆ ಹೀಗೆ ಆಡ್ತಾ ಇದ್ದೀರಲ್ಲ ಇದೀಗ ಏಳೆಂಟು ತಿಂಗಳಾದ್ರೆ ಯಾಕೆಂತ ಅದು ಮೊದಲನೇ ಪ್ರಸವ ಪುನರ್ಜನ್ಮ ಇದ್ದಂಗೆ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಬಹಳ ಹೆದರ್ಕೊಂಡಿದ್ದಾನೆ ರೀ ಹೆದ್ರಕೋಬೇಡಿ ನಮ್ಮಿಬ್ಬರನ್ನ ದೂರ ಮಾಡೋಕೆ ಆ ಯಮನಿಂದನೂ ಸಾಧ್ಯವಿಲ್ಲ
ಶೃಂಗಾರ್. ಈ ಗುಂಟಿಯಾಗಿ ಕುತ್ಕೊಂಡು ಕಣ್ಣೀರ್ ಸುರಿಸಿದ್ರೆ ಏನ್ ಪ್ರಯೋಜನ ಹೇಳು? ನನಗಿದನ್ ಬಿಟ್ರೆ ಬೇರೆ ಇನ್ನೇನು ಉಳಿದಿದೆ ಗೀತ? ಹುಟ್ಟುವಾಗ್ಲೆ ಆ ದೇವ್ರ ನನ್ನ ತಾಯಿ ಪ್ರೀತಿ ವಾತ್ಸಲ್ಯ ಅಂತ ಕಿತ್ಕೊಂಡ. ಅನಾಥನಾಗಿ ಬೆಳೆದ ನನಗೆ ಪ್ರೀತಿ ಧಾರೆ ಎರಿಯೋಕ್ ಬಂದ ಕಾವ್ಯನೂ ಕಿತ್ಕೋತಿದ್ದಾನೆ. ಕೊಡೋನವನೇ ತಾನೆ, ಕೊಡೋ ಹಕ್ಕಿದವನ್ಗೆ ಕಿತ್ಕೊಳ್ಳೋ ಹಕ್ಕು ಇದ್ದೇ ಇರುತ್ತೆ ಕಣೋ. ಶೃಂಗಾರ, ಯಾವುದಕ್ಕೂ ನೀನು ಕಾವ್ಯ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸೋದು ಒಳ್ಳೇದು ಕಣೋ. ಈಗ ಎಷ್ಟು ಖರ್ಚು ಮಾಡಿದ್ರು ಅವಳನ್ನು ಬದುಕಿಸೋಕೆ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಹಣದ ಸಹಾಯ ಕೇಳು ಅಂತ ನಾನು ಹೇಳಲಿಲ್ಲ. ಇನ್ನವಳು ಬದುಕಿರೋದು ಸ್ವಲ್ಪ ದಿನಗಳು ಮಾತ್ರ. ಈ ಸಮಯದಲ್ಲಿ ನೀನು ದ್ವೇಷ ಸಲ್ಲಿಸೋದು ಒಳ್ಳೇದಲ್ಲೋ? ಅವಳಿಗೂ ತಂದೆ ತಾಯಿಗಳಿಂದ ದೂರವಾದ ನೋವು ಇದ್ದೇ ಇರುತ್ತೆ. ಈ ಕೊನೆಗಳಿಗೇನಾದರೂ ಎಲ್ಲರ ಜೊತೆಯಲ್ಲೂ ಸಂತೋಷದಿಂದ ಕಳೀಲಿ. ಹೋಗು, ಅವಳೊಬ್ಳೇ ಇದ್ದಾಳೆ, ನಾವು ಹೋಗಿ ಊಟ ತಗೊಂಬರ್ತೀವಿ. ಬಂದೆ ಅದು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಈ ರಾಜಗೋಪಾಲ್ ರಾಯರಿಗೆ ಅವ್ರದೇ ಆದ ಒಂದ್ ಡಿಗ್ನಿಟಿ ಇದೆ. ಬೀದಿಲ್ ಹೋಗೋ ಬಕರಾಗಳ ಹತ್ರ ಎಲ್ಲ ಅವ್ರು ಮಾತಾಡಲ್ಲ. ಶೃಂಗಾರ್, ವನಜಾ, ನೀನ್ ಒಳಗ್ ಹೋಗು. ಅಲ್ಲ ರೀ ಕಾವ್ಯ ಗಂಡ, ಬಾಯಿ ಮುಚ್ಕೊಂಡ್ ಒಳಗ್ ಹೋಗು. ಅತ್ತೆ, ನಾನಿಲ್ಲಿ ಮನುಷ್ಯನ ಹತ್ರ ಮಾತಾಡೋಣ ಅಂತ ಬಂದೆ, ಆದ್ರೆ ಇಲ್ಲಿ ಯಾವುದೋ ಒಂದು ಮೃಗ ಒಂದೇ ಸಮನೆ ಕೂಗಾಡ್ತಾ ಇದೆ. ಯು ಇಡಿಯಟ್, ಹೇ ಗೋಪಿ, ಇವನ್ ಕುತ್ಕೆ ರಾಚಕ್ ತಳ್ಳೋ. ಅಪ್ಪ ಸ್ವಲ್ಪ ಇರಿ, ಅವನ್ ಏನ್ ಹೇಳ್ತಾನೋ ಕೇಳೋಣ. ಶೃಂಗಾರ್, ಏನ್ ವಿಷಯ? ನಿನ್ ತಂಗಿಗೀಗ 3 ತಿಂಗಳು. ಗುಡ್, ವೆರಿ ಗುಡ್. ನೀ ತುಂಬಾ ಕಿಲಾಡಿ ಕಣಯ್ಯ. ಈ ರೀತಿ ಸೆಂಟಿಮೆಂಟ್ ಪ್ಲೇ ಮಾಡಿ ಅವಳಿಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನನ್ನ ಹತ್ರ ಹಣ ಕೆಳಗೆ ಬಂದಿದ್ಯಾ? ನೀವಾಗ ನೀವೇ ಬಂದು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಥೂ ಅಂತ ಉಗ್ದು ಅದನ್ನ ನಿಮ್ ಮುಖದ ಮೇಲೆ ಬಿಸಾಕ್ತೀನಿ. ನಾನು ಬದುಕಿರೋವರೆಗೂ ನಿಮ್ ಮನೆ ಹೊಸಲು ತುಳಿಬಾರ್ದು ಅಂತಿದ್ದೆ, ಆದ್ರೆ ಆ ಕ್ರೂರ ವಿಧಿ ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡ್ಬಿಡ್ತು. ನೀವು ನನ್ನ ಹೆಂಡತಿ ತಂದೆ ಆಗಿದ್ದೀರಾ ಅನ್ನೋ ಒಂದೇ ಒಂದು ಗೌರವದಿಂದ ಇಲ್ಲಿಗೆ ಬಂದೆ. ನಿಮ್ ಮಗಳೀಗ 3 ತಿಂಗಳು ಗರ್ಭಿಣಿ ಮಾತ್ರ ಅಲ್ಲ, ಅವಳಿನ ಬದುಕಿರೋದು 3ನೇ ತಿಂಗಳು. ಅವಳಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ನಿಮ್ ಹಣ ಈಗ ಅವಳನ್ನು ಬದುಕಿಸಕ್ಕಾಗಲ್ಲ. ಅವಳಿಗೆ ಬೇಕಾಗಿರೋದು ಬರೀ ಪ್ರೀತಿ ವಾತ್ಸಲ್ಯ ಮಾತ್ರ. ನಾನಿನ್ ಬರ್ತೀನಿ. ಕೇಳಿದ್ರೇನ್ರಿ, ಕಾವ್ಯಾಗೆ ಬ್ರೈನ್ ಟ್ಯೂಮರ್ ಅಂತೆ, ಅವಳಿನ್ನು 3 ತಿಂಗಳು ಬದುಕಿರೋದಂತೆ. ಅಯ್ಯೋ ದೇವ್ರೆ, ಆ ಮಗುಗೆ ಯಾಕಪ್ಪ ಈ ತರ ಶಿಕ್ಷೆ ಕೊಟ್ಬಿಟ್ಟೆ? ಅಪ್ಪ, ನಮ್ಮ ಆಸ್ತಿನೆಲ್ಲ ಮಾರಿದ್ರು ಪರವಾಗಿಲ್ಲ, ಕಾವ್ಯ ನೋಡ್ಸ್ಕೋಬೇಕು. ಕಾವ್ಯಂಗೂ ನಂಗೂ ಏನ್ ಸಂಬಂಧ? ಅವಳು ಯಾವತ್ ನಮ್ಮನೆ ಬಿಟ್ಟ ಅವನ ಜೊತೆ ಓಡ್ ಹೋದ್ಲು ಅವತ್ತೇ ಅವಳು ನನ್ನ ಪಾಲಿಗೆ ಸತ್ತು ಹೋದ್ಲು. ಅಪ್ಪ, ನಿಮ್ಮಂತ ಕೆಟ್ಟ ಹೃದಯದವರು ಈ ಪ್ರಪಂಚದಲ್ಲಿದ್ದಾರೆ ಅಂತ ನನಗೀಗ ಗೊತ್ತಾಯ್ತು. ಮುಚ್ಚೋ ಬಾಯಿ, ಯಾರ್ದೋ ಕೆಟ್ಟ ಹೃದಯ. 22 ವರ್ಷ ತಂದೆ ತಾಯಿ ಅಣ್ಣನ ಜೊತೆ ಪ್ರೀತಿಯಿಂದ ಬೆಳೆದ ಅವಳು ನಮ್ಮನ್ನೆಲ್ಲ ಬಿಟ್ಟು ಆ ಲೋಫರಿಂದ ಓಡೋದಲ್ಲ, ಅವಳಿಕ್ಕಣೋ ಕೆಟ್ಟ ಹೃದಯ. ಅಂಥ ರಾಕ್ಷಸಿ ಬದುಕಿದ್ರೆಷ್ಟು ಸತ್ತರೆಷ್ಟು ಇಲ್ಲಿ ನೋಡಿ. ನೀವೇನಾದ್ರೂ ಅವಳನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನೋಡಿದ್ರೆ ನಾನು ಮನುಷ್ಯನಾಗಿರೋಲ್ಲ. ಅಮ್ಮ ಕೇಳಿದೇನ ಅವ್ರ ಮಾತು?
ಅಲ್ಲಿ ಮಗಳು ಸಾಯ್ತಿದ್ದಾಳೆ ಅಂತ ಗೊತ್ತಾದ್ರು ಅವ್ರ ಹಠಾನೇ ಸಾಧಿಸ್ತಾ ಇದ್ದಾರೆ. ಅಯ್ಯೋ ದೇವ್ರಿ, ಯಾಕಪ್ಪ ನನ್ನ ಬದುಕಿದೀಯ? ನನ್ ಕರ್ಕೊಂಡು ನನ್ ಮಗಳನ್ನಾದ್ರೂ ಉಳಿಸ್ಬಾರ್ದ? ಅಮ್ಮ, ಈ ರೀತಿ ಆಗ್ಬೇಕು ಅಂತ ವಿಧಿ ಬರ್ದಿದ್ರೆ ನಾವೇನಮ್ಮ ಮಾಡಕ್ಕಾಗತ್ತೆ? ನೀನ್ ಅವಳು ನೋಡ್ಬೇಕು ತಾನೆ. ಬಾ ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರೆ, ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವಳನ್ನ ಬದುಕಿಸ್ಕೊಡಿ ಡಾಕ್ಟ್ರೆ. ನೀವೀಗ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವಳು ಉಳಿಯಲ್ಲ. ಅವಳೀಗ ಪ್ರೆಗ್ನೆಂಟ್ ಬೇರೆ. ಈ ಸಮಯದಲ್ಲಿ ಆಪರೇಷನ್ ಮಾಡಿದ್ರೆ ತಾಯಿ ಮಗು ಇಬ್ಬರಿಗೂ ಅಪಾಯ ಆಗುತ್ತೆ. ಶಿ ಇಸ್ ಇನ್ ಕ್ರಿಟಿಕಲ್ ಸ್ಟೇಜ್. ಡಾಕ್ಟರ್, ಈ ಕಾವ್ಯಕ್ಕೆ ಎಷ್ಟು ತಿಂಗಳು? ಈಗ 3 ತಿಂಗಳು. ಅವಳಿನ್ನು 4 ತಿಂಗಳಾದ್ರೂ ಬದುಕಿದ್ರೆ ಅಟ್ಲೀಸ್ಟ್ ಆ ಮಗುನಾದ್ರೂ ಉಳಿಸ್ಬೋದು. ಡಾಕ್ಟರ್, ನನಗೆ ಬೇಕಾಗಿರೋದು ಮಗು ಅಲ್ಲ, ಅವಳು. ಮಗು ಬದುಕದೇ ಇದ್ರೂ ಪರವಾಗಿಲ್ಲ, ಅವಳಿಗೆ ಆಪರೇಷನ್ ಮಾಡಿ ಬದುಕಿಸೋ ಪ್ರಯತ್ನ ಪಡಿ. ಇಟ್ಸ್ ಇಂಪಾಸಿಬಲ್. ಅವಳು ಸಾವು ಬದುಕು ಈಗ ನಮ್ಮ ಕೈಲಿಲ್ಲ. ಅವಳು ಬದುಕಿರೋಷ್ಟಿನ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ಎಲ್ಲಾದ್ರೂ ಪ್ರಶಾಂತವಾದ ಸ್ಥಳಕ್ಕೆ ಕರ್ಕೊಂಡೋಗಿ. ಅವಳು ನೆಮ್ಮದಿಯಾಗಿದ್ದಷ್ಟು ಹೆಚ್ಚು ಕಾಲ ಬದುಕೋ ಸಾಧ್ಯತೆ ಇದೆ. ದಿಸ್ ಇಸ್ ಓನ್ಲಿ ದಿ ವೇ. ಡಾಕ್ಟರ್ ಹೇಳ್ದಾಗೆ ಮಾಡೋಣ. ಅವಳ ಅದೃಷ್ಟ ಹೇಗಿದೆಯೋ ಹಾಗಾಗ್ಲಿ, ಅವಳೆಲ್ಲಾದ್ರೂ ಕರ್ಕೊಂಡೋಗು. ಇರೋಷ್ಟು ದಿನನಾದ್ರೂ ಚೆನ್ನಾಗಿರ್ಲಿ. ಶೃಂಗಾರ್, ನಮ್ಮವ್ರು ಏನೇನೋ ಮಾತಾಡ್ಬಿಟ್ರು, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ. ನೋಡಿ, ಆಗಿದ್ದಾಗೋಯ್ತು. ಈ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಬನ್ನಿ, ಕಾವ್ಯ ನೋಡೋಣ. ಹಾ, ಈ ವಿಷಯ ಅವಳು ಗೊತ್ತಾಗದ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು. ಕಾವ್ಯ, ಕಾವ್ಯ. ಅಮ್ಮ, ಕಾವ್ಯ. ಅಮ್ಮ, ಈ ವಿಷಯ ಅವಳು ಗೊತ್ತಾಗ್ದಾಗ ನೋಡ್ಕೊಳ್ಳೋದು ಒಳ್ಳೇದು. ಕಾವ್ಯ, ಎಷ್ಟು ದಿನ ಆಯ್ತಮ್ಮ ನಿನ್ ನೋಡಿ, ಚೆನ್ನಾಗಿದ್ಯಾ? ನನ್ಗೇನಮ್ಮ, ನಿನ್ನ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀನಿ. ಅದ್ ಸರಿ, ಅಪ್ಪ ಬರ್ಲಿಲ್ವಾ? ಹೋಗ್ಲಿ ಬಿಡಮ್ಮ, ಅದಿಲ್ಲಿ ನನ್ನ ನೋಡೋಕೆ ಅಪ್ಪನೇ ನಿಮ್ಮನೇಲಿ ಕಳಿಸಿದ್ರ? ಅವ್ರ ವಿಷಯ ಬಿಡಮ್ಮ, ನೀನ್ 3 ತಿಂಗಳು ಗರ್ಭಿಣಿ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದ್ವಿ. ನಾವು ಹಿಂದ್ ಮಾಡಿದ್ನಲ್ಲ, ಮರ್ತ್ ಬಿಡಮ್ಮ. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಇಲ್ಲ ಅಣ್ಣ. ಕಾವ್ಯ, ಈಗ ನೀನ್ ತುಂಬಾ ವೀಕಾಗಿದ್ಯಾ. ಶೃಂಗಾರ್ ಜೊತೆ ಯಾವ್ದಾದ್ರೂ ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಮ್ಮ, ನೀನು 2 ಮಕ್ಕಳನ್ನ ಹೆತ್ತಿದೀಯಾ, ನೀನೇ ಹೀಗೆ ಹೇಳಿದ್ರೆ ಹಾಗಮ್ಮ? ಅದು ಬೇರೆ ಇದು ಬೇರೆ. ಮೊದಲನೇ ಪ್ರಸವ ಪುನರ್ಜನ್ಮ ಇದ್ದಂಗೆ ಅಂತಾರೆ. ನೀನೆಷ್ಟೇ ಹುಷಾರಾಗಿದ್ರು ಸಾಲದು. ನೀ ನನ್ ಮಾತು ಕೇಳು, ನಾಳೆನೇ ಶೃಂಗಾರ ಜೊತೆ ಹೊರಡಕ್ಕೆ ರೆಡಿ ಆಗು. ಹೌದು ಕಾವ್ಯ. ನಿಮ್ಮೆಲ್ಲರ ತೀರ್ಮಾನ ಅದೇ ಆದ್ರೆ ನಾನು ಅದಕ್ಕೆ ಬೇಡ ಅನ್ನಲ್ಲಮ್ಮ. ಸ್ವಲ್ಪ ಈ ಕಾರ್ ನಿಲ್ಸಿ. ಕಾವ್ಯ, ಕಾವ್ಯ ನಿಂತ್ಕೋ. ಎಲ್ಲಿ ಹೋಗ್ತೀಯಾ ಕಾವ್ಯ? ನಿಂತ್ಕೋ.
ಸುಟ್ಕೇಸ್ ಕೊಡಿಲ್ಲಿ ನಿನ್ ಹರ ಎತ್ಬಾರ್ದು. ಮೊದಲನೇ ಪ್ರಸವ ಪುನರ್ಜನ್ಮ ಅಲ್ವಾ? ಕಾವ್ಯ, ಏನಾಯ್ತು? ಯಾಕೆ ಹಾಕಿರ್ಸ್ಕೊಂಡೆ? ನೀವು ಬರ್ಲಿಲ್ಲ ಅಂತ ನಾನ್ ನಿಮ್ಮನ್ ಬಿಟ್ಟು
ಒಂದು ಕ್ಷಣನೂ ಇರಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ಮಾಡೋದು. ಈಗ ನನ್ನ ಹೃದಯನೇ ನಿಂತು ಹೋಗಿತ್ತು. ನನ್ ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನಾವಿಬ್ರು ಕೊನೆವರೆಗೂ ಹೀಗೆ ಇರ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಈ ಊರಿನ ಕೆಲವು ವಿಸಿಟಿಂಗ್ ಪ್ಲೇಸ್ಗಳಲ್ಲಿ ಇದು ಒಂದು. ಇದು 15ನೇ ಶತಮಾನದ ಇಬ್ಬರು ಪ್ರೇಮಿಗಳ ಸಮಾಧಿಗಳು. ಅವರಿಬ್ಬರದ್ದು ಒಂದು ಪ್ರೇಮ ಕಥೆ, ಹಾಗೆ ದುರಂತ ಕಥೆನೂ ಹೌದು. ಆ ಕಾಲದಲ್ಲಿ ಈ ಸಂಸ್ಥಾನನ ಹೇಮಂತ್ ವರ್ಮ ಅನ್ನೋ ರಾಜ ಆಳ್ತಿದ್ದ. ಅವನಿಗೆ ಒಬ್ಬಳೇ ಮಗಳು ಹೇಮಾವತಿ. ಯಾರೂ ದಿಕ್ಕಿಲ್ಲದ ಪ್ರೇಮಕುಮಾರನಿಗೆ ಹೇಮಾವತಿ ಮನಸೋಲ್ತಾಳೆ. ಅವರಿಬ್ಬರ ಪ್ರೇಮ ಗಾಢವಾಗಿ ಬೆಳೆಯುತ್ತೆ. ಹೇಮಾವತಿ ಗರ್ಭವತಿಯೂ ಆಗ್ಬಿಡ್ತಾಳೆ. ವಿಷಯ ತಿಳಿದ ರಾಜ ಮಗಳ ಮೇಲೆ ಕೆಂಡ ಕಾರ್ತಾನೆ. ಹೇಮಾವತಿ ಇದನ್ನೆಲ್ಲ ವಿರೋಧಿಸಿ ಅರಮನೆ ಬಿಟ್ಟು ಪ್ರೇಮಕುಮಾರನ ಗುಡಿಸಲಿಗೆ ಬಂದುಬಿಡ್ತಾಳೆ. ಇದನ್ನೆಲ್ಲ ನೋಡಿದ ರಾಜ ತನ್ನ ಗೌರವಕ್ಕೆ ಧಕ್ಕೆ ಬಂತು ಅಂತ ಪ್ರೇಮಿಗಳನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಅವನ ವಂಶದ ಕುಡಿನೂ ಇರಬಾರದು ಅಂತ ಆ ರಾಜ ಆ ಮಗುನು ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಡ್ತಾನೆ ಸರ್. ಇದೇ ನೋಡಿ ಸರ್ ಆ ಮಗುವಿನ ಸಮಾಧಿ. ಆ ಮೂವರ ಜ್ಞಾಪಕಾರ್ಥವೇ ಈ ಮೂರು ಸಮಾಧಿಗಳು ಸರ್. ನಾನೇನು ಬರ್ತೇನೆ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಕಣ್ಣಲ್ಲಿರು ಪಾಪ. ಆ ಪ್ರೇಮಿಗಳು ದುರಂತದ ಕಥೆ ಕೇಳಿ ನನಗೆ ನನ್ಗ್ಯಾಕೋ ಬಾಯಾರಿಕೆ ಆಗ್ತಿದೆ. ಬನ್ನಿ ಅಲ್ಲಿ ಹೋಗಿ ಎಳ್ನೀರು ಕುಡಿಯೋಣ. ನೋಡ್ದೇನೋ ಹೆಂಗೈತೆ ಪೀಸು? ಸೂಪರ್ ಗೌಳೆ. ಇವತ್ ನೀನ್ ತಡಿದೇ ಇದ್ದಿದ್ರೆ ಆ ನನ್ ಮಕ್ಕಳನ್ನ ಹೂತ್ ಹಾಕ್ಬಿಡ್ತಿದ್ದೆ. ಹೋಗ್ಲಿ ಬಿಡ್ರಿ, ದಾರಿಲಿ ಹೋಗೋ ನಾಯಿಗಳು ಬೊಗಳ್ಕೊಳ್ಳುತ್ತೆ, ಅದಕ್ಕೆಲ್ಲ ನಾವ್ಯಾ ತಲೆ ಕೆಡಿಸ್ಕೋಬೇಕು. ನೋಡು, ನನ್ನ ಬಗ್ಗೆ ಏನಾದ್ರೂ ಹೇಳಿ, ಆದ್ರೆ ನಿನ್ ಬಗ್ಗೆ ಹೇಳಿದ್ರೆ ನನ್ ಕೈ ತಡ್ಕೊಳಕ್ಕಾಗಲ್ಲ. ಕಾವ್ಯ, ನಿನಗ್ ಸ್ವಲ್ಪ ನೋವಾದ್ರೂ ನನ್ ಹೃದಯ ನಿಂತು ಹೋಗುತ್ತೆ. ಯಾಕೆ ಅಂದ್ರೆ ನನ್ ಹೃದಯದ ಮಿಡಿತಾನೆ ನಿಂತಾನೆ. ನೋಡು, ಗಂಟೆ ಹತ್ತಾಯ್ತು, ನೀನ್ ಮಲ್ಕೋ ಹೋಗು. ನಂಗೆ ಯಾಕೋ ನಿದ್ದೆ ಬರ್ತಿಲ್ಲ ರೀ. ಕಣ್ ಮುಚ್ಕೊಂಡ್ ಮಲ್ಕೋ, ನಿದ್ರೆ ಬರುತ್ತೆ. ನೀವೊಂದು ಹಾಡ್ ಹೇಳಿದ್ರೆ ನಂಗೆ ನಿದ್ದೆ ಬರುತ್ತೆ.
ಹಾಡ? ಹೌದು ಹಾಡ್ರಿ. ನೀನ್ ಸಂತೋಷವಾಗಿರ್ತೀಯ ಅಂದ್ರೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನ ಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ನಿನ್ನನ್ನು ಮಲಗಲಿಲ್ವಾ?
ಕಾವ್ಯ, ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ದೀಯ? ಶೃಂಗಾರ್, ನಿಮ್ಮಂಥ ಗಂಡನ್ ಪಡೆಯೋದಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನು. ಅದೆಲ್ಲ ಈಗ್ಯಾಕೆ ರೀ? ನೀವೊಬ್ರು ಇನ್ನು ಎಷ್ಟು ದಿವಸ ಅಂತ ಈ ನೋವನ್ನ ಅನುಭವಿಸ್ತೀರಾ? ಯಾವ ನೋವು? ಏನು ಹೇಳ್ತಿದ್ಯಾ ನೀನು? ರೀ, ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ನನಗೆ ಗೊತ್ತು ರೀ. ನಾನು ಇನ್ನು ಹೆಚ್ಚು ದಿವಸ ಬದುಕೋದಿಲ್ಲ ಅಂತಾನು ನನಗೆ ಗೊತ್ತು. ನನಗಿದು ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ನಾನು ಸಂತ ಪಡ್ತೀನಿ ಅಂತ ಈ ವಿಷಯನ ಮುಚ್ಚಿಟ್ಕೊಂಡು ನೀವೊಬ್ರೆ ಇನ್ನು ಎಷ್ಟು ದಿನ ಅಂತ ಈ ಮೂಕುವೇದನೆ ಅನುಭವಿಸ್ತೀರಾ ಹೇಳ್ರಿ. ಶೃಂಗಾರ್, ನಿಮ್ ಜೊತೆ ಜೀವನ ಪೂರ್ತಿ ಸಂಸಾರ ಮಾಡೋ ಭಾಗ್ಯನ ಆ ದೇವ್ರ ಹತ್ರ ನಾನು ಕೇಳ್ಕೊಂಡು ಬಂದಿಲ್ಲ. ನಾನು ತುಂಬಾ ಪಾಪಿ ರೀ, ನಾನು ತುಂಬಾ ಪಾಪಿ. ಕಾವ್ಯ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಈ ವಿಷಯ ನಿನ್ ಯಾರು ಹೇಳೋದು? ನಿನ್ ಬ್ರೈನ್ ಟ್ಯೂಮರ್ ಇಲ್ಲ, ಏನೂ ಇಲ್ಲ ರೀ. ನೀವು ನನ್ನ ಯಾಕಿಲ್ಲ ಕರ್ಕೊಂಡ್ ಬಂದ್ರಿ? ನನ್ನ ನೋಡೋಕೆ ಅಮ್ಮ ಅಣ್ಣ ಯಾಕೆ ಹಾಸ್ಪಿಟ್ಲಿಗೆ ಬಂದಿದ್ರು ಅಂತ ನನಗ್ ಗೊತ್ತು. ಅವತ್ತು ನೀವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾಗ ನಾನು ಎಲ್ಲ ವಿಷಯನೂ ಕೇಳಿಸ್ಕೊಂಡೆ. ಅದು ನಿಮ್ ಕಾವ್ಯಗೆ ಬ್ರೈನ್ ಟ್ಯೂಮರ್ ಆಗಿದೆ. ನಂದೊಂದ್ ಮಾತು ನಡೆಸ್ಕೊಡ್ತೀರಾ? ಹೇಳು ಕಾವ್ಯ, ನನ್ನ ಪ್ರಾಣನ ಹತ್ರ ಒತ್ತೆ ಇಟ್ಟು ನಡೆಸ್ಕೊಡ್ತೀನಿ. ಮನುಷ್ಯ ಒಂದಲ್ಲ ಒಂದ್ ದಿವಸ ಸಾಯಲೇಬೇಕು. ನಾನೊಂದೆರಡು ದಿನ ಮುಂಚೆ ಸಾಯ್ಬಹುದು ಅಷ್ಟೇ. ನೀವು ಆ ವಿಷಯನ ತಲೆ ಹಚ್ಕೊಂಡು ಕೊರಗದೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಹಾಗಂತ ನನಗ್ ಮಾತು ಕೊಡಿ. ನಾನ್ ಸತ್ ಮೇಲೂ ನೀವು ದುಃಖ ಪಡಬಾರ್ದು. ನೀವು ದುಃಖದಿಂದ ಇದ್ರೆ ಖಂಡಿತ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ರೀ. ಆಯ್ತು ಕಾವ್ಯ, ನಿನ್ನ ಆಸೆನೆ ನನ್ನ ಆಸೆ, ನೀನ್ ಹೇಳಿದ ಹಾಗೆ ಮಾಡ್ತೀನಿ, ಅಳಬೇಡ. ರಾತ್ರಿನೇ ನಿಮ್ಗೆ ಅಳ್ಬಾರ್ದು ಅಂತ ಹೇಳಿಲ್ಲ? ಇವತ್ತು ಯಾವ್ದಾದ್ರು ಪ್ರಶಾಂತವಾದ ಸ್ಥಳಕ್ಕೆ ಹೋಗೋಣ. ಅಲ್ಲಿಗೆ ಹೋದ್ರೆ ನಮ್ಮ ಮನಸ್ಸಿನಲ್ಲಿರೋ ನೋವೆಲ್ಲ ದೂರ ಆಗುತ್ತೆ. ಆಯ್ತು ಕಾವ್ಯ, ನೀನ್ ರೆಡಿ ಆಗು. ತುಂಬಾ ಚೆನ್ನಾಗಿದೆ ಈ ಬೆಟ್ಟ ಗುಡ್ಡ ಗಿಡ ಮರ ತಂಪಾದ ಗಾಳಿ ಜೊತೆಲಿ ನನ್ನ ಪ್ರಿಯತಮ ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಕೊನೆವರೆಗೂ ನಾವಿಬ್ರು ಜೋಡಿ ಹಕ್ಕಿಗಳ ಹಾಗೆ ಇಲ್ಲೇ ಇದ್ದು ಬಿಡೋಣ ಅನ್ಸುತ್ತೆ. ಹಾಗೆ ಇಲ್ಲಿ ನಿಮ್ಮನ್ನೊಂದ್ಸಲ ಗಟ್ಟಿಯಾಗಿ ತಬ್ಕೋಬೇಕು ಅನ್ಸುತ್ತೆ. ಶೃಂಗಾರ್, ಐ ಲವ್ ಯು, ಐ ಲವ್ ಯು. ನೀವೊಂದ್ಸಲ ಹೇಳಿ.
ಕಾವ್ಯ ಕಾವ್ಯ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಶೃಂಗಾರ್ ಕಾವ್ಯ ಕಾವ್ಯ ಐ ಲವ್ ಯು ಐ ಲವ್ ಯು ಐ ಲವ್ ಯು
ಡಾಕ್ಟರ್ ಡಾಕ್ಟರ್ ಏನಾಯ್ತು? ನನ್ನ ಕಾಲ್ದಾಗ ಸೀರಿಯಸ್ ಆಗಿದೆ. ರಜೆ ತಗೊಂಬನಿ, ಮಲಗಿಸಿ. ಶೃಂಗಾರ್, ಈಗ ಕಾವ್ಯ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ಹೊಟ್ಟೆಗೆ ಬಲವಾದ ಎತ್ ಬಿದ್ದಿರೋದ್ರಿಂದ ಮಗು ಸತ್ತೋಗಿದೆ. ಮೊದಲು ಮಗು ತೆಗಿಬೇಕು. ಇದರಲ್ಲೇ ಅವಳು ಚೇತರಿಸ್ಕೊಂಡ ಮೇಲೆ ಬ್ರೈನ್ ಆಪರೇಷನ್ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಅವಳು ಉಳಿಲಬಹುದು. ಇಲ್ಲೊಂದು ಸೈನ್ ಹಾಕಿ. ಮಾತಾಡ್ತಿರೋದು? ಹೌದು, ಕಾವ್ಯನ್ ಕರ್ಕೊಂಡು ಬಂದಿದ್ದೀನಿ. ಸೀರಿಯಸ್ ಆಗಿ ಆಪರೇಷನ್ ಆಗ್ತಾ ಇದೆ. ಏನು ಕಾವ್ಯಗೆ? ನಿಮ್ಮ ಆಸ್ಪತ್ರೆಗೆ ಬೇಗ ಬನ್ನಿ. ಬಂತೆ, ಈಗಲೇ ಬನ್ನಿ. ಈಗಲೇ ಬಂದ್ಬಿಟ್ಟೆ. ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ. ಅವತ್ ನಾನೇನು ಹೇಳಿದೆ? ಅವಳನ್ನ ನೋಡೋದಾಗ್ಲಿ, ಅವಳ ಜೊತೆ ಮಾತಾಡೋದಾಗ್ಲಿ ನೋಡಿದ್ರೆ ನಿನ್ನನ್ನು ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿಲ್ಲ? ಬನ್ರಿ, ನಾನು ಸಾಯಿಸಿದ್ಮೇಲಾದ್ರೂ ಈ ನಿಮ್ ಹಠ ದ್ವೇಷ ಕಡಿಮೆ ಆಗೋದಾದ್ರೆ ನನ್ನ ಕತ್ತರಿಸ್ಬಿಡಿ, ಬನ್ನಿ. ಏನಂದೆ? ಯಾಕ್ರಿ ಕೂಗಾಡ್ತೀರಾ? ಹೆತ್ತ ಕರುಳಿನ ಸಂಕಟ ನಿಮ್ಗೆ ಹೇಗ್ರಿ ಅರ್ಥವಾಗುತ್ತೆ? ಆ ಮಗು ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದೆ. ಇನ್ನೂ ಅವಳ ಮೇಲೆ ಆಟ ಸಾಧಿಸ್ತಾ ಇದ್ದೀರಲ್ಲ, ಹೃದಯ ಇದೆಯೇನ್ರಿ ನಿಮಗೆ? ಅಪ್ಪ, ನೀನು ಮನುಷ್ಯನೇ ಅಲ್ಲ, ರಾಕ್ಷಸ. ನಿನ್ನಂತವ್ರನ್ನ ಅಪ್ಪ ಅನ್ನೋದಕ್ಕೆ ಅಸಹ್ಯ ಆಗುತ್ತೆ. ಗೋವಿ ಕಿರ್ಚಿ, ಇನ್ನು ಜೋರ ಕಿರ್ಚಿ. ರೀತಿ ವಾಸ್ತಲ ಅರ್ಥನೆ ಗೊತ್ತಿಲ್ಲರೂ ನಿಮ್ಗೆ ಕಿರ್ಚೋದ್ ಬಿಟ್ರೆ ಇನ್ನೇನ್ ಗೊತ್ತಿದೆ? ನಿಮ್ಮ ಆಸ್ತಿಗೆ ಇಷ್ಟು ಬೆಂಕಿ ಹಾಕ. ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಲು, ಆದ್ರೂ ಅವನೇನ ಅವಳನ್ನ ಬಸರಿ ಮಾಡಿ ಬಿಟ್ಟು ಓಡೋಗ್ಲಿಲ್ವಲ್ಲ. ಅವಳನ್ನ ಹೂವಿನ ತರ ನೋಡ್ಕೊಳ್ತಿದ್ದಾನೆ. ಅವಳಿಗಾಗಿ ತನ್ನ ಜೀವನನೇ ತ್ಯಾಗ ಮಾಡ್ತಾ ಇದ್ದಾನೆ. ಹೆಂಡತಿ ಆದವಳಿಗೆ ಇದಕ್ಕಿಂತ ಇನ್ನೇನ್ರಿ ಬೇಕು? ಶ್ರೀಮಂತರ ಮನೆ ಹುಡುಗನಿ ಕೊಟ್ಟಿದ್ರೆ ಅವಳು ಚೆನ್ನಾಗಿರ್ತಿದ್ಲು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಅವಳಿಗೆ ತುಂಬಾ ಸೀರಿಯಸ್ ಆಗಿ ಆಪರೇಷನ್ ಮಾಡ್ತಿದಾರಂತೆ. ಅವಳೀಗ ತನ್ನ ಕೊನೆ ಕ್ಷಣಗಳನ್ನ ಎಣಿಸ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ದೂರ ಹೊರಟೋಗ್ತಾಳ್ರಿ, ಶಾಶ್ವತವಾಗಿ ದೂರ ಹೊರಟೋಗ್ತಾಳೆ, ಹೊರಟೋಗ್ತಾಳೆ. Thank you.
ನನ್ ಕೈಯಲ್ಲಾದ ಪ್ರಯತ್ನ ನಾನ್ ಮಾಡಿದ್ದೀನಿ. ಅವಳ ಹೆಲ್ತ್ ಕಂಡೀಷನ್ ನೋಡಿದ್ರೆ ಹೆಚ್ಚು ಸಮಯ ಬದುಕೋ ಸಾಧ್ಯತೆಗಳು ಬಹಳ ಕಡಿಮೆ. ಐ ಆಮ್ ವೆರಿ ಸಾರಿ. ಬೇಡರಿ, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಬದುಕಬೇಕು, ಬದುಕಿ ಏನಾದ್ರೂ ಸಾಧಿಸ್ಬೇಕು. ನಮ್ಮಂತ ಎಷ್ಟೋ ಜನ ಪ್ರೇಮಿಗಳು ಬಡತನದಿಂದ ಇಂಥ ಕಾಯಿಲೆಯಿಂದ ದೂರವಾಗ್ತಾರೆ. ನಮಗ್ ಬಂದಾಗೆ ಇಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ರೀ. ನೀವು ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ಒಂದು ಹಾಸ್ಪಿಟಲ್ ಕಟ್ಸಿ ಅದು ನಮ್ಮಿಬ್ಬರ ಪ್ರೇಮ ಸಂಕೇತವಾಗ್ಲಿ. ಏನು ಆಸೆ ನನ್ನ ನೆರವೇರಿಸ್ತೀರಾ? ಆಯ್ತು ಕಾವ್ಯ, ಅಳಬೇಡ. ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿನ್ನ ಆಸೆನ ನಾನು ಖಂಡಿತವಾಗಿಯೂ ನೆರವೇರಿಸ್ಕೊಡ್ತೀನಿ. ಕಾವ್ಯ, ಅಮ್ಮ ನೀವೆಲ್ಲ ಹೀಗೆ ಒಟ್ಟಿಗೆ ಇರೋದನ್ನ ನೋಡ್ತಾ ಇದ್ರೆ ನಾನು ನಿಮ್ ಜೊತೆ ಇನ್ನೂ 10-6 ವರ್ಷ ಬದುಕಿರೋಣ ಅನ್ಸತ್ತೆ. ಆದ್ರೆ ಯಾಕೆಲ್ಲ ಅಳ್ತಿದ್ದೀರಾ? ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಆಸೆ ಪಟ್ಟೆ, ಹಾಗೆ ಆಗ್ತಾ ಇದೆ. ನನ್ನಂತ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ರೀ. ನಾನು ಸಾಯೋಕ್ ಮುಂಚೆ ನನ್ನ ಹಣೆಗೆ ಸಿಂಧೂರ ಇಡ್ತೀರಾ? ನನಗವತ್ತು ನಿದ್ರೆ ಬರ್ಸೋಕ್ ಹಾಡು ಹೇಳಿದ್ರಿ, ಇವತ್ತು ನಾನು ಚಿರಿ ನಿದ್ರೆ ಮಾಡೋಕ್ ಹೋಗ್ತಾ ಇದ್ದೀನಿ. ಅವತ್ ಹಾಡಿದ ಹಾಡ್ನ ಹಾಡ್ತೀರಾ? ಒಂದು ಸಾರಿ ನನಗೋಸ್ಕರ ಹಾಡ್ರಿ.
ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಉಸಿರ ಹಿಡಿದ ತಂತಿ ಕಡಿದ Ha ha ha.